ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಆದಿಗುರು ಶ್ರೀ ಬ್ರಹ್ಮರ್ಷಿ ಪಿತಾಮಹಾಪಾತ್ರಿಜಿ ಗುರುಗಳಿಗೆ ಸ್ವರ್ಣಮಾಲ ಅಮ್ಮನಿಗೆ ಅಬಿತಕು ಚಾಂಬಾ ಸಹಿತ ಶ್ರೀ ಅರುಣಾಚಲೇಶ್ವರರಿಗೆ ಭಗವಾನ್ ಶ್ರೀ ರಮಣ ಮಹರ್ಷಿ ಅವರಿಗೆ ಹೃದಯಪೂರ್ವಕ ಜನ್ಮ ಜನ್ಮಗಳ ಶತಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತ ನಮಗೆ ಇಷ್ಟು ಅದ್ಭುತವಾದ ಅವಕಾಶ ಕೊಟ್ಟು ಪಿ ಎಮ್ ಸಿ ಕನ್ನಡ ವಾಹಿನಿಯನ್ನು ಈ ದೇಹನ ಸೆಲೆಕ್ಟ್ ಮಾಡಿಕೊಂಡು ಅವರ ಒಂದು ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಎಲ್ಲರಿಗೂ ತಲುಪಿಸೋದಕ್ಕೆ ಈ ಅವಕಾಶನ ಕೊಟ್ಟಿರುವಂಥ ಭಗವಾನ್ ರಮಣ ಮಹರ್ಷಿಯವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್ ಈ ರಮಣ ಮಹರ್ಷಿ ಜೀವನ ಚರಿತ್ರೆಯಲ್ಲಿ ಇವತ್ತು ನಾವು ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೆವು ಮಾಸ್ಟರ್ಸ್ ಕೊನೆಯ ಅಧ್ಯಾಯ ಅಂದರೆ ಅವರ ಜೀವನ ಚರಿತ್ರೆಯನ್ನು ಪೂರ್ತಿ ನಾವು ತಿಳ್ಕೊಬೇಕಂದ್ರೆ ಗಟ್ಟಲೆ ಕೂಡ ಹೇಳ್ಬೋದು ಮಾಸ್ಟರ್ಸ್ ಅಷ್ಟು ವಿಷಯಗಳಿದ್ದಾವೆ ಆದರೆ ಮೇನ್ ಮೇಯ್ನಾಗಿ ನಾವು ತೊಗೊಂಡು ಬಂದಾಗ ಅವರು ಯಾವ ದಾರಿಯಲ್ಲಿ ಬಂದರು ಎಷ್ಟು ಸಿಂಪಲ್ ಆಗಿ ಎಷ್ಟು ಸಿಂಪಲಾಗಿ ಬಂದು ಯಾವ ಸ್ಥಿತಿಗೆ ತಲುಪಿದ್ರು ಒಂದು ದೈವಾಂಶ ಸಂಭೂತರಾಗಿ ಈ ಆಧ್ಯಾತ್ಮಿಕತೆಯಲ್ಲಿದ್ದರೆ ಧ್ಯಾನ ಅನ್ನೋ ಒಂದು ಎರಡು ಅಕ್ಷರ ನಮ್ಮನ್ನು ಯಾವ ಮಟ್ಟಕ್ಕೆ ತಲುಪಿಸುತ್ತೆ ಅನ್ನೋದಕ್ಕೆ ಪ್ರಧಾನ ನಿದರ್ಶನರಾಗಿರುವಂತಹ ಭಗವಾನ್ ಶ್ರೀ ರಮಣ ಮಹರ್ಷಿ ಅವರು ಮಾಸ್ಟರ್ಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಇಷ್ಟು ಅದ್ಭುತವಾದ ಅವಕಾಶ ಕೊಟ್ಟಿದ್ದಾರೆ ಅವರು ಇದನ್ನು ತಲುಪಿಸೋದಕ್ಕೆ ಪಿ ಎಮ್ ಸಿ ಕನ್ನಡ ವಾಹಿನಿಯನ್ನು ಅದ್ಭುತವಾದ ಒಂದು ವೇದಿಕೆ ವೇದಿಕೆಯನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಾಸ್ಟರ್ಸ್ ಯಾಕಂದರೆ ಕೊಡೋದಕ್ಕೆ ನಮಗೆ ಯಾರಿಗೂ ಶಕ್ತಿ ಇಲ್ಲ ಯಾವ ಮಾಸ್ಟರ್ಗೆ ಬೇಕೋ ಆ ವೇದಿಕೆಯನ್ನು ಅವರು ಸೆಲೆಕ್ಟ್ ಮಾಡ್ಕೊತಾರೆ ಅಂಥ ವೇದಿಕೆಯನ್ನು ಸಾರು ಭಗವಾನ್ ರಮಣ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಪಿ ಎಮ್ ಸಿ ಅನ್ನೋ ಪದಾನ ಕೊಟ್ಟು ಅದರಲ್ಲಿ ನಮಗೆ ತಿಳಿದ ಮಟ್ಟಿಗೆ ನಮ್ಮ ಕಡೆ ಎಷ್ಟು ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ತಿಳ್ಕೊಳ್ಳೋ ಶಕ್ತಿಯನ್ನು ಕೊಟ್ಟು ನಮ್ಮ ಹತ್ರ ಇಷ್ಟು ವಿವರಿಸಿರೋದು ಭಗವಾನ್ ಶ್ರೀ ರಮಣ ಅವರೇ ಮಾಸ್ಟರ್ಸ್ ಇದು ನಮಗಿರೋ ಶಕ್ತಿ ಅಲ್ಲ ಇದು ಅವರ ಎನರ್ಜಿ ಅವರ ಶಕ್ತಿ ಅವರ ಪದಗಳಿವು ಇದು ನಾನು ಅನ್ನೋ ವಿಶಾಂತ ಶ್ರೀನಿವಾಸ್ ಅನ್ನೋ ಪದ ಈ ದೇಹ ಅಲ್ಲ ಮಾಸ್ಟರ್ಸ್ ಇದನ್ನು ಯಾಕಂದರೆ ನಾನು ಮತ್ತೆ ಮತ್ತೆ ಎಲ್ಲರಿಗೂ ಇದನ್ನು ಕ್ಲಾರಿಟಿ ಕೊಡ್ತೀನಿ ಈ ದೇಹನ ಸಂಪೂರ್ಣವಾಗಿ ಶರಣಾಗತಿ ಆಗಿದ್ದೀನಿ ಆ ಅರುಣಾಚಲೇಶ್ವರರಿಗೆ ಪಿತಾಮಹಾಪಾತ್ರಿಜಿ ಗುರುಗಳಿಗೆ ಅವರು ಯಾವ ಕೆಲಸ ಕೊಟ್ಟರೆ ಈ ದೇಹಕ್ಕೆ ಆ ಕೆಲಸಕ್ಕೆ ಈ ದೇಹ ಯಾವಾಗಲೂ ಸಂಶುದ್ಧವಾಗಿರುತ್ತೆ ಮಾಸ್ಟರ್ಸ್ ಆ ಥರ ಸಂಶುದ್ಧವಾಗಿರುವಂಥ ಈ ದೇಹನ ಸಂಪೂರ್ಣವಾಗಿ ಅರುಣಾಚಲೇಶ್ವರರಿಗೆ ಸಮರ್ಪಣೆ ಮಾಡಿದಾಗ ಆ ಭಗವಾನ್ ರಮಣ ಮಹರ್ಷಿ ಅವರ ಒಂದು ಜೀವನ ಚರಿತ್ರೆಯನ್ನು ಈ ದೇಹದ ಮೂಲಕ ಎಲ್ಲರಿಗೂ ತಲುಪಿಸ್ತಾ ಇದ್ದಾರೆ ಮಾಸ್ಟರ್ಸ್ ಇದನ್ನು ಒಂದು ಪದ ಕೂಡ ಅವ್ರದ್ದೇ ಮಾಸ್ಟರ್ಸ್ ಇದು ಅಂಥ ಸ್ವಂತ ಜ್ಞಾನ ಸ್ವಂತ ಪದಗಳಲ್ಲ ಇವು ಅಂಥ ಒಂದು ಅವರ ಜೀವನ ಚರಿತ್ರೆಯಲ್ಲಿ ನಾವು ಮೇಯ್ನ್ ಮೆಹಿನಾಗಿ ತಗೊಂಡು ಬಂದಾಗ ಒಂದು ಅಂತಿಮ ಘಟ್ಟಕ್ಕೆ ಬಂದಿದ್ದೆವು ಮಾಸ್ಟರ್ಸ್ ಅಂತಿಮ ಘಟ್ಟ ಅಂದರೆ ಭಗವಾನ್ ರಮಣ ಮಹರ್ಷನ ಒಂದು ಫಿಸಿಕಲ್ ದೇಹ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಅಷ್ಟೇ ಮಾಸ್ಟರ್ಸ್ ಅದು ಅಂತಿಮ ಅಂದರೆ ಆ ಸೋಲಿಗೆ ಯಾವ ಅಂತಿಮನೂ ಇಲ್ಲ ಅವರು ವಿಶ್ವವ್ಯಾಪ್ತಿಯಾಗಿರೋವರು ಯಾವ ಕ್ಷಣದಲ್ಲಿ ಬೇಕಾದರೂ ಯಾರ ಹತ್ರ ಬೇಕಾದ್ರೂ ಮಾತಾಡೋ ಶಕ್ತಿ ಆ ಇದೆ ಆ ದೇಹಕ್ಕಿಲ್ಲ ಆ ದೇಹನ ಮಾತ್ರ ಅವರು ಕಣ್ಣು ಮರೆ ಮಾಡಿದ್ದಾರೆ ಅಷ್ಟೇ ಮಾಸ್ಟರ್ಸ್ ಅಂಥ ದೇಹಕ್ಕೆ ಅಂತಿಮವಾಗಿರೋ ಘಟ್ಟ ಮಾತ್ರ ಇವತ್ತು ಮಾಸ್ಟರ್ಸ್ ನಾವು ಮಾತಾಡ್ತಾ ಇರೋದು ಅವರು ಈ ಥರ ಅವರ ತಾಯಿಗೆ ಸಾವಿರ ಜನ್ಮಗಳ ಒಂದು ಕರ್ಮಗಳನ್ನ ಕಳಿಸಿ ಅವ್ರನ್ನ ಪರಮಪದಕ್ಕೆ ಕಳಿಸಿದ್ರು ಕೇರ ಪಾಟಿಯನ್ನು ಒಂದು ಸೊಪ್ಪಿನ ಅಜ್ಜಿಗೆ ಪರಮಪದ ಕಳಿಸಿದ್ರು ಅಚ್ಚಮ್ಮಳನ್ನು ಒಬ್ಬರಿಗೆ ಪದಮ ಪರಮಪದ ಕಳಿಸಿದ್ರು ಅಲ್ಲಿ ಒಂದು ನಾಯಿ ಯಾವಾಗಲೂ ಓಡಾಡೋದು ನಾಯಿ ಗಜ್ಜಿ ಹಿಡಿದು ಸೋರ್ತಾ ಇದ್ದರೆ ಎಲ್ಲರೂ ಓಡಿಸ್ತಾ ಇದ್ರು ಕೂಡ ಇಲ್ಲಾದ ನನ್ನ ಹತ್ರ ಏನು ಹೇಳ್ಕೊಳ್ಳೋಕೆ ಬಂದಿದೆ ಇರು ಅಂತ ಹೇಳಿ ಆ ನಾಯಿನ ಸಮಾಧಾನ ಮಾಡಿ ಕಳಿಸಿ ಅಂಥ ನಾಯಿಗೂ ಕೂಡ ಸಮಾ ಸಮಾಧಿನ ಮಾಡಿ ಪರಮಪದ ಕಳಿಸಿದ್ದಾರೆ ಒಂದು ನವಿಲಿಗೂ ಸಮಾಧಿ ಮಾಡಿ ಅದಕ್ಕೆ ಪರಮಪದ ಕಳಿಸಿದ್ದಾರೆ ಒಂದು ಅಳಿಲು ಒಂದು ಕೋತಿ ಒಂದು ಹಸುವು ಈ ಥರ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೂಡ ಎಲ್ಲ ಆತ್ಮಸ್ವರೂಪರು ಒಂದೇ ಒನ್ನೆಸ್ ಅನ್ನೋದನ್ನು ಅದ್ಭುತವಾಗಿ ನಿರೂಪಿಸಿರುವಂಥ ಮಹಾನ್ ಚೈತನ್ಯ ಭಗವಾನ್ ರಮಣ ಮಹರ್ಷಿ ಮಾಸ್ಟರ್ಸ್ ಒನ್ನೆಸ್ ಅಂದರೆ ಏನು ಅಂದರೆ ಆಶ್ರಮದಲ್ಲಿ ಹೋಗಿ ನಾವು ಆ ಸಮಾಧಿಗಳು ನೋಡಿದ್ರೆ ಗೊತ್ತಾಗುತ್ತೆ ಮಾಸ್ಟರ್ಸ್ ಅವರ ತಾಯಿದು ಅವ್ರದ್ದು ಆ ಪಕ್ಷಿಗಳದು ಪ್ರಾಣಿಗಳದು ಎಲ್ಲ ಸಮಾಧಿಗಳು ಒಂದು ಕಡೆ ಸೇರಿದವು ಮಾಸ್ಟರ್ಸ್ ಅಂಥ ಎಲ್ಲರಿಗೂ ಸೇರಿಸಿದ ಒಂದು ಭಗವಾನ್ ಲಾಸ್ಟಿಗೆ ಇನ್ನೇನು ಅವ್ರ ದೇಹನ ಕೂಡ ಬಿಟ್ಟು ಅವರು ಯಾವಾಗಲೂ ಹೇಳ್ತಾ ಇರೋರು ನಾವು ಲಾ ಲಾಸ್ಟ್ ಎಪಿಸೋಡಲ್ಲಿ ಕೂಡ ಮಾತಾಡ್ಕೊಂಡ್ವಿ ಯೋಗಿ ಆದವನಿಗೆ ಈ ದೇಹನ ಎಷ್ಟು ದಿನ ಹೊತ್ಕೊಂಡು ತಿರುಗ್ತಾನೆ ಆದಷ್ಟು ಬೇಗ ಇದನ್ನು ಕಳಿಸ್ಕೊಂಡು ಹೊರಟ್ರೆ ಸಾಕು ಅಂತ ಅನಿಸ್ಕೊಬೇಕು ಯಾವಾಗಲೂ ಯಾವಾಗಲೂ ಇದನ್ನು ಹೊತ್ಕೊಂಡು ತಿರುಗಬೇಕು ಅನ್ನೋ ಆಸೆ ಇಟ್ಕೊಬಾರ್ದು ಆ ಭ್ರಮೇಲಿ ಇರಬಾರ್ದು ಅಂತ ಹೇಳ್ತಾರೆ ಆಮೇಲೆ ಬರ್ತ್ಡೇ ಮಾಡೋಣ ಅಂದರೆ ಬರ್ತಡೇ ಯಾಕೋ ಮಾಡ್ಕೊತೀರ ಈ ಬಹುಬಂಧನಗಳಲ್ಲಿ ತಗಲಾಕ್ಕೊಂಡು ಈ ಕಷ್ಟ ಸುಖಗಳಲ್ಲಿ ತಗಲಾಕ್ಕೊಂಡು ಈ ಮಾಯಾ ಲೋಕಕ್ಕೆ ಬಂದು ಏನೇನು ಮಾಡಬಾರ್ದು ಎಲ್ಲ ಮಾಡಿ ಕಷ್ಟಗಳಿಗೆ ತಗ್ಲಾಕೊಳ್ಳೋ ಗಳಿಗೆ ಅದು ಅದನ್ನೇನು ಸೆಲೆಬ್ರೇಷನ್ ಮಾಡ್ತೀರಾ ಇಲ್ಲಿಂದ ಹೊರಡೋ ದಿನ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಅದನ್ನೇ ನಮ್ಮ ಪತ್ರಿ ಸಾರ್ ಕೂಡ ಹೇಳಿದ್ರು ಮಾಸ್ಟರ್ಸ್ ಜನನ ಅನ್ನೋದು ದೊಡ್ಡದಲ್ಲ ಜನನ ತೊಗೊಂಬಂದಾಗ ಆ ಜೀವನಾನ ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತೀವಿ ಈ ದೇಹನ ಎಷ್ಟು ಸಂಪೂರ್ಣವಾಗಿ ನಾವು ಉಪಯೋಗಿಸ್ಕೊಳ್ತೀವಿ ಈ ದೇಹದಲ್ಲಿದ್ದಾಗ ನಾವು ಯಾವ ಥರ ಮಾತಾಡ್ತೀವಿ ಯಾವ ಥರ ಆಲೋಚನೆ ಮಾಡ್ತೀವಿ ಒಬ್ಬರಿಗೆ ಯಾವ ಥರ ಸಹಾಯ ಮಾಡ್ತೀವಿ ನಾವು ನಗೋ ನಗುವಿಂದ ಕೂಡ ಒಬ್ಬರಿಗೆ ನೋವಾಯಿತು ಅಂದರೆ ಅದಕ್ಕಿಂತ ದೊಡ್ಡ ಒಂದು ಕರ್ಮ ಬೇರೆ ಇಲ್ಲ ಮಾಸ್ಟರ್ಸ್ ಅಂಥ ಒಂದು ಚಿಕ್ಕ ಚಿಕ್ಕ ಕೂಡ ಕರೆಕ್ಷನ್ ಮಾಡಿಕೊಂಡು ಈ ದೇಹದಲ್ಲಿ ನಾವು ಎಷ್ಟು ಪರಿಶುಭ್ರವಾಗಿ ಬದುಕ್ತೀವಿ ಆ ಪರಿಶುಭ್ರವಾಗಿ ಬದುಕೋದ್ರಲ್ಲಿ ಗುರುಗಳ ಒಂದು ಸಾನ್ನಿಧ್ಯ ಸಿಕ್ಕಿದಾಗ ಈ ಜನ್ಮ ನಾವು ಯಾವ ಥರ ಸಾರ್ಥಕ ಮಾಡ್ಕೊಬೋದು ಅನ್ನೋದು ತಿಳ್ಕೊಂಡಾಗ ಮಾತ್ರ ನಮಗೆ ಈ ನಮ್ಮ ಆತ್ಮ ತಗೊಂಡು ಬಂದರೆ ಈ ವಾಹನ ಈ ದೇಹಕ್ಕೆ ಒಂದು ಗೌರವ ಸಲ್ಲಿಸುತ್ತೆ ಮಾಸ್ಟರ್ಸ್ ಇಲ್ಲಾಂದರೆ ಬೇಡದಿರೋದು ತಿನ್ಕೊಂಡು ಬೇಡ್ದಿರೋದು ಮಾತಾಡಿಕೊಂಡು ಅವ್ರಿವ್ರ ಬಗ್ಗೆ ಮಾತಾಡ್ಕೊಂಡು ಜೀವನ ಕಳೆದ್ರೆ ಈ ದೇಹ ತೊಗೊಂಡು ಬಂದು ನಾವು ಏನೂ ಸಾರ್ಥಕ ಇಲ್ದ್ರಂಗೆ ಇನ್ನೂ ಎಷ್ಟೋ ಜನ್ಮಗಳಿಗೆ ಕಾರಣರಾಗ್ತೀವಿ ಮಾಸ್ಟರ್ಸ್ ಆದ್ದರಿಂದ ಈ ಗುರುಗಳೆಲ್ಲರೂ ಹೇಳೋ ಮಾತು ಒಂದೇನೆ ನೀನ್ನೊಬ್ಬರ ಬಗ್ಗೆ ಚಿಂತೆ ಮಾಡಬೇಡ ನಿನ್ನ ಬಗ್ಗೆ ನೀನು ಚಿಂತೆ ಮಾಡು ಇದನ್ನು ರಮಣ ಮಹರ್ಷಿಗಳು ಒಂದು ಸತಿ ಹೇಳ್ತಾರೆ ಮಾಸ್ಟರ್ಸ್ ಯಾರೋ ಒಬ್ಬರು ಬಂದು ಗಿರಪ್ರದಕ್ಷಿಣೆಗೆ ಅಂತ ಹೋಗಿ ಬರ್ತಾರೆ ಅವ್ರು ಬಂದ ತಕ್ಷಣ ಭಗವಾನ್ ಏನಿದು ಅನ್ಯಾಯ ತಿರುವಣ್ಣಾಮಲೆ ಇದು ಎಂಥ ಪವಿತ್ರವಾದ ಸ್ಥಳ ಇದು ಈ ಥರ ಕೂಡ ಅನ್ಯಾಯ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇರ್ತಾರೆ ಏನಾಯ್ತಪ್ಪ ಯಾಕೋ ಮಾತಾಡ್ತಾ ಮಾತಾಡ್ತಾಯಿದ್ದೀಯ ಅಂದರೆ ಅಲ್ಲಿ ಹೋಗ್ತಾ ನೋಡದೆ ಗಿರಿಪ್ರದಕ್ಷಿಣೆ ದಾರಿಯಲ್ಲಿ ಒಂದು ಮೂರು ನಾಲ್ಕು ಜನ ಕೂತ್ಕೊಂಡು ಮಾಂಸ ತಿನ್ಕೊಂಡು ಮದ್ಯ ಮದ್ಯ ಕುಡ್ಕೊಂಡು ಇದಾರೆ ಇಂಥ ಜಾಗದಲ್ಲಿ ಹಿಂಗೆಲ್ಲ ಮಾಡ್ಬೋದಾ ನನಗೆ ಅವಾಗಲಿಂದ ಅದೇ ಇದಾಗ್ಬಿಟ್ಟಿದೆ ಅಂತ ಅದನ್ನೇ ಮಾತಾಡ್ತಾಯಿರ್ತಾರೆ ಅದಕ್ಕೆ ಭಗವಾನ್ ಹೇಳ್ತಾರೆ ಮಾಸ್ಟರ್ಸ್ ಅವಾಗ ಇವಾಗ ಅವನು ತಪ್ಪು ಮಾಡ್ತಾಯಿದನೋ ಒಪ್ಪು ಇದ್ದಾನೋ ಅದು ಅವನ ಸ್ವಯಿಚ್ಛೆ ಅವನ ಕರ್ಮಾನುಸಾರ ಅವನು ಇದ್ದಾನೆ ಆದರೆ ಅವನೇನಾದರೂ ನಿನ್ನ ಬಗ್ಗೆ ಯೋಚನೆ ಮಾಡೋದ್ನ ನಿನ್ನ ಪ್ರದಕ್ಷಿಣೆ ಮಾಡ್ತಾ ಇದೆಯಾ ಕಾಲಲ್ಲಿ ಮಾಡ್ತಾ ಇದೆಯಾ ಆಟೋದಲ್ಲಿ ಮಾಡ್ತಾ ಇದೆಯಾ ನೀನು ಸುಮ್ಮನೆ ಹೋಗ್ತಾ ಇದೆಯಾ ಅಂತ ಅವನು ಅವನೇನಾದರೂ ನಿನ್ನ ಬಗ್ಗೆ ಯೋಚನೆ ಮಾಡೋದ್ನ ನಿನ್ನ ಬಗ್ಗೆ ಮಾತಾಡೋದ್ನ ಇಲ್ಲ ಮತ್ತು ನೀನು ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ನೀನು ಇಷ್ಟು ದೂರ ಬಂದಷ್ಟು ದೂರ ಕೂಡ ಅವ್ರು ತಿಂದರು ಅವ್ರು ಮಾಡಿದ್ರು ಅವರು ಕುಡಿದ್ರು ಅವ್ರು ಹಿಂಗೆ ಮಾಡಿದ್ರು ಅಂತ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ಕೊಂಬಂದ್ರೆ ಅವಾಗ ನೀನು ಪ್ರದಕ್ಷಿಣೆ ಮಾಡೇನು ಪ್ರಯೋಜನ ಆಯ್ತು ಇವಾಗ ಯಾವಾಗ ನೀನು ಪ್ರೆಸೆಂಟಲ್ಲಿದ್ದು ಈ ಕ್ಷಣದಲ್ಲಿ ನಾವಿಲ್ಲೇನು ಮಾಡ್ತಾ ಇದ್ವಿ ಈ ಕ್ಷಣದ ಮೇಲೆ ಯಾರಾದರೂ ಗಮನ ಕೊಟ್ಟು ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಯಾರಾದರೂ ಇರ್ತಾರೋ ಅವರು ಅವ್ರ ಜನ್ಮನ ಸಾರ್ಥಕ ಮಾಡ್ಕೊಳ್ತಾರೆ ನೀನು ಇರೋ ನಿನಗೆ ಬಂದಿರೋ ಒಂದು ಕ್ಷಣಾನ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಿ ಇನ್ನೊಬ್ರು ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂದಾಗ ಅವನು ಒಂದು ಸತಿ ಮಾಡಿದ್ರೆ ನೀನು ಸಾವಿರಸತಿ ಹೇಳಿದಾಗ ಸಾವಿರ ಸತಿ ಅವ್ರು ಮಾಡಿರೋ ಕರ್ಮಗಳೆಲ್ಲ ನೀನು ಪಾಲು ಹಂಚ್ಕೊಂಡಂಗೆ ಅಲ್ವಾ ಅದು ಅದರಲ್ಲಿ ನೀನು ಪಾಲುದಾರನಾಗ್ತಿಯಪ್ಪ ನೀನು ಅದೆಲ್ಲ ಮಾಡಬೇಕಾಗಿರೋದು ಅವನ ಕೆಲಸ ಅವ್ನು ಮಾಡಿದ್ರೆ ನಿನ್ನ ಕೆಲಸ ನೀನು ಶ್ರದ್ಧೆಯಿಂದ ನೀನು ಗಿರ ಪ್ರದಕ್ಷಿಣೆ ಮಾಡಿದರೆ ಓ ನೀನು ಒಳ್ಳೆ ಹುಡುಗನೇ ಅಂತ ಹೇಳ್ಬೋದು ನೀನು ಆ ಪ್ರದಕ್ಷಿಣೆ ಸರಿಯಾಗಿ ಮಾಡಿಲ್ಲ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ ಮಾಸ್ಟರ್ಸ್ ಇದನ್ನೇ ನಮ್ಮ ಪತ್ರಿ ಸರ್ ಕೂಡ ಯಾವಾಗಲೂ ಹೇಳೋದು ವರ್ತಮಾನದಲ್ಲಿರಿ ವರ್ತಮಾನದಲ್ಲಿರಿ ಯಾಕಂದರೆ ಭೂತಕಾಲ ಆಗೋಯ್ತು ನಿನ್ನೆ ನಡೆದೋಯ್ತು ನಿನ್ನೆ ಏನು ಮಾಡಿದ್ರೂ ನಾವು ವಾಪಸ್ ತೊಗೊಳಕ್ಕೆ ನಾಳೆ ನಮಗೆ ಗೊತ್ತಿಲ್ಲ ನಾಳೆ ಅಲ್ಲ ಇನ್ನೊಂದು ಕ್ಷಣ ನಮಗೆ ಗೊತ್ತಿಲ್ಲ ಇಲ್ಲಿ ಏನು ನಡೀತದೆ ಏನಾಗುತ್ತೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಮಾಸ್ಟರ್ಸ್ ಇನ್ನೊಂದು ಕ್ಷಣದಲ್ಲಿ ಏನು ಬೇಕಾದರೂ ನಡೀಬೋದು ಇಲ್ಲಿ ಆ ಗೊತ್ತಿಲ್ಲದರೋ ಕ್ಷಣದ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಈ ಕ್ಷಣ ನಮಗೆ ಕೊಟ್ಟಿದ್ದಾರೆ ಹೌದು ಈ ಕ್ಷಣದಲ್ಲಿ ನಾವು ಇಲ್ಲಿದ್ದೀವಿ ಇದನ್ನು ಏನು ಮಾಡಬೇಕು ಇಲ್ಲಿ ಎಷ್ಟು ಸಂತೋಷವಾಗಿರ್ಬೋದು ನಾವು ಎಷ್ಟು ಸಂತೋಷವಾಗಿ ಇದನ್ನು ಪ್ರೆಸೆಂಟ್ ಮಾಡ್ಬೋದು ಎಷ್ಟು ಸಂತೋಷವಾಗಿ ನಾವು ಎಲ್ಲರ ಜೊತೆ ಹೊಂದ್ಕೊಂಡಿರ್ಬೋದು ಇದನ್ನು ತಗೊಂಡಾಗ ನಮ್ಮ ಜೀವನ ಅದ್ಭುತವಾಗಿ ನಡೆಯುತ್ತೆ ಮಾಸ್ಟರ್ಸ್ ಸಂತೋಷ ಅನ್ನೋದು ಕೋಟಿಗಟ್ಟಲೆ ಇದ್ದರೆ ಬರಲ್ಲ ಮಾಸ್ಟರ್ಸ್ ನಾವಿರೋ ಸೆಕೆಂಡನ್ನ ನಾವು ಆ ಮೂಮೆಂಟ್ನ ನಾವು ಅನುಭವಿಸಿದಾಗ ನಮಗೇನೋ ಒಂದು ದೇವ್ರ ಪ್ರಸಾದ ಸಿಕ್ತು ಅದನ್ನು ತೊಗೊಂಡಪ್ಪ ಎಷ್ಟು ಅಂತ ಎಂಜಾಯ್ ಮಾಡಿದಾಗ ಆ ಸೆಕೆಂಡ್ ನಮ್ಮದೇ ಮಾಸ್ಟರ್ಸ್ ಆ ಸಂತೋಷನ ಮತ್ತೆ ಇನ್ನು ಯಾರು ಕೊಡೋಕ್ಕಾಗಲ್ಲ ಯಾವತ್ತೂ ಬರಲ್ಲ ಮತ್ತೆ ನಮಗೆ ಇದನ್ನು ತಿಳ್ಕೊಂಡ್ರೆ ಪ್ರತಿಯೊಬ್ಬರ ಜೀವನ ಪ್ರತಿಯೊಬ್ಬ ಜನ್ಮನೂ ಪ್ರತಿಯೊಂದು ಜನ್ಮನೂ ನಾವು ಸಾರ್ಥಕ ಮಾಡ್ಕೊಂಡಾಗೆ ಮಾಸ್ಟರ್ಸ್ ಇಷ್ಟು ವಿಷಯಗಳನ್ನ ತಿಳಿಸ್ತಾ ರಮಣ ಮಹರ್ಷಿ ಅವರು ಲಾಸ್ಟ್ಗೆ ಇನ್ನು ಲಾಸ್ಟ್ ಸ್ಟೇಜಿಗೆ ಬಂದಾಗ ಅವರಿಗೆ ಒಂದು ಕಾರಣ ಏನೋ ಒಂದು ಕಾರಣ ಬರಬೇಕು ಅಂತ ಕೈಯಲ್ಲಿ ಒಂದು ಚಿಕ್ಕದಾಗಿ ಒಂದು ಗಡ್ಡೆ ಥರ ಬರುತ್ತೆ ಮಾಸ್ಟರ್ಸ್ ಚಿಕ್ಕದಾಗಿ ಗಡ್ಡೆ ತಾನೇ ಬರ್ತಾ ಇದೆಯೋ ಆಗುತ್ತೆ ಆಗುತ್ತೆ ಅಂತ ಎಲ್ಲರೂ ಸುಮ್ಮನೆ ನೋಡ್ತಾಯಿರ್ತಾರೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೊಡ್ಡದಾಗ್ತಾ ಇರ್ತದೆ ಆದರೆ ಕೂಡ ಭಗವಾನ್ ಅದ್ರ ಬಗ್ಗೆ ಯಾರಿಗೂ ತೋರಿಸೋದಿಲ್ಲ ಯಾವುದನ್ನು ಕೇರೆ ಮಾಡ್ಕೊಳ್ಳೋಲ್ಲ ಅವ್ರ ಪಾಠಕ್ಕೆ ಅವ್ರು ಸುಮ್ಮನೆ ಇರ್ತಾರೆ ಆದರೆ ಆಶ್ರಮಕ್ಕೆ ಬರೋರು ಎಷ್ಟೋ ಜನ ಡಾಕ್ಟ್ರುಗಳಿರ್ತಾರೆ ಬರೋರು ಎಷ್ಟೋ ಐ ಎ ಎಸ್ ಆಫೀಸರ್ಗಳಿರ್ತಾರೆ ಯಾರ್ಯಾರೋ ಬಂದು ಹೋಗೋರು ಇರ್ತಾರೆ ಹತ್ತಿರದಿಂದ ನೋಡೋರು ಇರ್ತಾರೆ ಅವರು ಒಂದಿನ ಡಾಕ್ಟ್ರುಗಳು ಯಾರೋ ಬಂದಿರ್ತಾರೆ ಅವರು ನೋಡಿಬಿಟ್ಟು ಭಗವಾನ್ ಏನಿದು ಕೈ ಮೇಲೆ ಈ ಗಡ್ಡೆ ಆಗಿದೆ ಇದನ್ನು ಏನಾದರೂ ಬೇಗ ಇದು ಮಾಡಬೇಕು ಇಲ್ಲಾಂದರೆ ಅದು ಕಷ್ಟ ಆಗುತ್ತೆ ಭಗವಾನ್ ಅಂತ ಹಂಗೆ ಹೇಗೆ ಅಂತ ಹೇಳ್ತಾರೆ ಅವರು ಆವಾಗಲೂ ಅವರು ಮೌನ ಭಾಷೆಯಲ್ಲಿ ಹೇಳ್ತಾರೆ ಸೈಲೆಂಟಾಗಿ ಅದು ಏನಿಲ್ಲಪ್ಪ ಅದು ನಾವೇನೋ ಅದನ್ನ ನೀವೆಲ್ಲ ಇವಾಗ ನಿಮ್ಮನ್ನೆಲ್ಲ ನಾನು ಕರೆದನ ಇಲ್ಲಿಗೆ ಬಾ ಅಂತ ನೀವು ಬಂದ್ರೆ ತಾನೆ ನೀವೇನು ಇರೋಂದ್ರೆ ಇರ್ತೀರ ನೀವು ಹೋಗ್ತೀರಲ್ವ ಮತ್ತೆ ಅದೇ ಥರ ಅದು ಕೂಡ ಬಂದಿದೆ ಅದು ಕೂಡ ಒಂದಿನ ಹೋಗುತ್ತೆ ಬಿಡು ಅಂತ ಹೇಳ್ತಾರೆ ಆದರೆ ಇವರು ಡಾಕ್ಟ್ರುಗಳು ಭಗವಾನೋ ಕೇಳಲ್ಲ ಸಾಕ್ಷಾತ್ ಈಶ್ವರನ ಬಂದು ಹೇಳಿದ್ರು ಕೂಡ ಸ್ವಲ್ಪ ಜನ ಕೇಳಲ್ಲ ಮಾಸ್ಟರ್ಸ್ ಇವರೇ ಆದ ಸ್ವಂತವಿ ಸ್ವೈಚ್ಛೆಗಳು ತೊಗೊಂಡು ಎಲ್ಲ ಭಗವನ್ ಕೈಗೆ ತುಂಬ ಡೇಂಜರ್ ಆಗುತ್ತೆ ಇದನ್ನೇನಾರು ಮಾಡೋಣ ಇದನ್ನು ಆಪ್ರೇಷನ್ ಮಾಡಿ ತೆಗೆದುಬಿಟ್ರೆ ಇವಾಗಲೇ ತೆಗೆದುಬಿಟ್ರೆ ಪೂರ್ತಿ ವಾಸಿ ಆಗ್ಬಿಡುತ್ತೆ ಅಂತಾರೆ ಭಗವಾನ್ ಎಷ್ಟೋ ವಾರಿಸ್ತಾರೆ ಅವ್ರನ್ನ ನಿವಾರಣೆ ಮಾಡ್ತಾರೆ ಬೇಡಪ್ಪ ಅದನ್ನು ಆ ಥರ ಎಲ್ಲ ಮಾಡೋಂಗಿಲ್ಲ ಬಿಟ್ಬಿಡು ಅದನ್ನು ಅದೇನು ಮಾಡ್ತಾ ಇದ್ದಿವಾಗ ಅದು ಸೈಲೆಂಟಾಗಿ ಇದೆಯಲ್ಲ ಬಿಟ್ಬಿಡು ಅದನ್ನು ಯಾಕೆ ಎಣಕ್ತಿಯಾ ನೀನು ಅಂತ ಆದರೆ ಇವರು ಕೇಳೋದೇ ಇಲ್ಲ ಮಾಸ್ಟರ್ಸ್ ಅವ್ರು ಕೇಳಿದ್ರಾಗ ಅವ್ರಿಗೆ ಎರಡು ಸತಿ ಮೂರು ಸತಿ ಅವರು ಒಂದು ಸತಿ ಹೇಳ್ತಾರೆ ಅಷ್ಟೇ ಮಾಸ್ಟರ್ ಎರಡನೇ ಸರ್ತಿ ಮೂರನೇ ಸರ್ತಿ ಅವ್ರು ಇನ್ನೇನು ಮಾತಾಡಲ್ಲ ಮೌನ ಆಗ್ಬಿಡ್ತಾರೆ ಮೌನ ಆಗ್ಬಿಟ್ಟಾಗ ಇವರು ಹೋಗ್ಬಿಟ್ಟು ಅದೇನೋ ಇದು ಅನಸ್ತೇಷ್ಯ ಅದು ಇದು ಕೊಡ್ತೀವಿ ಅಂದ್ರೆ ಕೊಡೋದು ಏನು ಕೊಡಬೇಡಿ ನೀವೇನು ಮಾಡ್ಕೊತಾರ ಮಾಡ್ಕೊಳ್ಳಿ ಅಂತ ಅವರು ಫಸ್ಟ್ ಆಪ್ರೇಷನ್ ಮಾಡ್ತಾರೆ ಮಾಸ್ಟರ್ಸ್ ಫಸ್ಟ್ ಆಪ್ರೇಷನ್ ಮಾಡಿದಾಗ ಅದನ್ನು ಲ್ಯಾಬಕ್ಕೆ ಕಳಿಸ್ತಾರೆ ಏನೇನೋ ಇವರ ಪ್ರಯತ್ನಗಳು ಏನಿದೆ ಎಲ್ಲ ಮಾಡಿಸ್ತಾರೆ ಅದು ಇದು ಮಾಡ್ತಾರೆ ಅದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ಗಡ್ಡೆ ಇದಿರುತ್ತೆ ಇದಂಗೆ ಇರುತ್ತೆ ಇದು ವಾಸಿ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತ ಏನೇನೋ ಪ್ರಯತ್ನಗಳು ಪಡ್ತಾರೆ ಆದರೆ ಫಸ್ಟ್ ಯಾವಾಗ ಅದನ್ನು ಕತ್ತರಿ ಬೀಳುತ್ತೋ ಅದು ವಾಸಿ ಆಗೋಲ್ಲ ಮಾಸ್ಟರ್ಸ್ ಅದು ದಿನೇ 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 ದಿನ ಜಾಸ್ತಿ ಆಗ್ತಾನೆ ಇರ್ತದೆ ಇವರು ಏನೇನೋ ಔಷಧಿಗಳು ಕೊಡ್ತಾರೆ ಏನೇನೋ ಮಾಡ್ತಾರೆ ಎಷ್ಟು ಮಾಡಿದ್ರೆ ಕೂಡ ಅದು ಕಮ್ಮಿ ಆಗೋ ಪರಿಸ್ಥಿತಿನೇ ಕಾಣಲ್ಲ ಅದರಲ್ಲಿ ಮತ್ತೆ ಎರಡನೋ ಸರ್ತಿ ಮತ್ತೆ ಪಕ್ಕದಲ್ಲಿ ಏನೋ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಎರಡನೋ ಸತಿ ಇನ್ನೂ ದೊಡ್ಡ ಡಾಕ್ಟ್ರ್ಗಳನ್ನ ಕರೆಸಿ ಇನ್ನೂ ದೊಡ್ಡದೇನೋ ಮಾಡ್ತೀವಿ ಅವಾಗಲೂ ಹೇಳ್ತಾರೆ ಇವರು ಬೇಡಪ್ಪ ಸಾಕು ಒಂದು ಸತಿ ಮಾಡಿದ್ರಿ ನಿಮ್ಮ ಪ್ರಯತ್ನ ಮಾಡಿದ್ರಿ ಅದು ನಿಮಗೆ ಬಗ್ತಾ ಇಲ್ಲ ಅಲ್ವಾ ಅದ್ರ ಪಾಠಗೆ ಅದನ್ನು ಬಿಟ್ಟುಬಿಡಿ ಅಂತ ಹೇಳಿದ್ರೆ ಅವರು ಭಗವಾನ್ ಮಾತು ಯಾರು ಕೇಳಿಸ್ಕೊ ಅಧಿಕಾರಿಗಳು ಎಲ್ಲರೂ ಅಧಿಕಾರಿಗಳಾಗ್ತಾರೆ ಅವರು ಬಲವಂತವಾಗಿ ಕರ್ಕೊಂಡೋಗಿ ಮತ್ತೆ ಎರಡನೋ ಸತಿನೂ ಅಷ್ಟು ಗಾಯ ಆಗಿದ್ರೂ ಕೂಡ ಅವರಿಗೆ ಅನಸ್ತಿಸ್ಯ ಇಲ್ದ್ರಂಗೆ ಆಪ್ರೇಷನ್ಗಳು ಮಾಡ್ತಾರೆ ಮಾಸ್ಟರ್ಸ್ ಅವ್ರ ಅನಸ್ತ ಯಾವುದೂ ಒಪ್ಕೊಳ್ಳೋದಿಲ್ಲ ಮಾಡಿದಾಗಲೂ ಕೂಡ ಅವರು ಸುಮ್ಮನೆ ನೋಡ್ಕೊಂಡಿದ್ರಂತೆ ಮಾಸ್ಟರ್ಸ್ ದೇಹಕ್ಕೆ ಯಾಕಂದರೆ ನನ್ನ ದೇಹ ಅಲ್ಲ ಆತ್ಮ ಸ್ವರೂಪ ಅಂತ ಬಾಯಲ್ಲಿ ಹೇಳೋದಲ್ಲ ಅವರೆಲ್ಲ ಅದನ್ನು ಅನುಭವಿಸಿ ತೋರಿಸಿದ್ರು ಮಾಸ್ಟರ್ಸ್ ನಮಗೆ ಆತ್ಮಸ್ವರೂಪ ಅಂದರೆ ಹೇಗಿರಬೇಕು ಅನ್ನೋದನ್ನು ತೋರಿಸಿದ್ರು ಆ ಸಮಯದಲ್ಲಿ ಎರಡು ಸತಿ ಮಾಡಿದ್ರೆ ಕೂಡ ಅದು ಇನ್ನೂ ದೊಡ್ಡದಾಗ್ತಾಯಿತ್ತು ಇನ್ನೂ ಫುಲ್ಲು ಸೋರೋಗಿ ಶುರುವಾಯಿತು ಇನ್ನು ಅವ್ರು ಯಾಕಂತಂದರೆ ಈ ಮಹಾನ್ ಗುರುಗಳಿನ್ನೂ ಪರಿನಿರ್ವಾಣ ಸ್ಟೇಜಿಗೆ ಬಂದಾಗ ಅವರು ಬರ್ತಾ 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 ಅದು ತಿನ್ನೋ ಊಟಗಳು ಉಪಚಾರಗಳು ಎಲ್ಲ ಕಮ್ಮಿ ಮಾಡಿಬಿಡ್ತಾರೆ ಮಾಸ್ಟರ್ಸ್ ಅದು ನಮಗೆ ಗೊತ್ತಿಲ್ಲ ಕಾಯಿಲೆಯಿಂದ ಹೆಂಗಾಗಿದೆ ಕಾಯಿಲೆಯಿಂದ ತಿಂತ ಇಲ್ಲ ಅದಂಗಾಗಿಲ್ಲ ಇದಂಗಾಗಿಲ್ಲ ಅಂತ ನಾವೇನೇನೋ ಮಾತಾಡ್ಕೊಳ್ತೀವಿ ಆದರೆ ಆ ಪರಿನಿರ್ವಾಣ ಸಮಯ ಬಂದರೆ ನಿರಾಹಾರಕ್ಕೆ ಬಂದ್ಬಿಡ್ತಾರೆ ಮಾಸ್ಟರ್ಸ್ ಯಾಕಂದರೆ ನಮಗೆ ಕೊಟ್ಟರೋ ದೇಹನೂ ಕೂಡ ಪರಿಶುಭ್ರವಾಗಿ ಇರಬೇಕು ಅನ್ನೋದು ಒಂದು ಅತ್ಯಮೂಲ್ಯವಾದ ಒಂದು ವಿಷಯ ಮಾಸ್ಟರ್ಸ್ ಅದು ನಮ್ಮಗಳಿಗೆ ಅರ್ಥ ಆಗೋಲ್ಲ ಆ ಥರವ್ರಿಗೇನು ತಿನ್ನೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ತುಂಬ ಟಯರ್ಡ್ ಆಗ್ತಾಯಿರ್ತಾರೆ ತುಂಬ ದೇಹನ ಕ್ಷೀಣಿಸುತ್ತೆ ತುಂಬ ಮೈಯೆಲ್ಲ ನಡ್ಗೋದಕ್ಕೆ ಶುರುವಾಗ್ಬಿಡುತ್ತೆ ಆ ಸಮಯದಲ್ಲಿ ಡಾಕ್ಟ್ರುಗಳು ಯಾರು ಹಿಂಗೆ ಬರೋರು ಹೋಗೋವರೆಲ್ಲ ಈ ಜ್ಯೂಸ್ಗಳು ಇದು ಎನರ್ಜಿಕ್ ಜ್ಯೂಸು ಅದು ಇದು ಅಂತ ಹೇಳ್ಬಿಟ್ಟು ಇದು ತೊಗೊಳ್ಳಿ ಭಗವಾನ್ ನಿಮಗೆ ಶಕ್ತಿ ಬರುತ್ತೆ ನೀವು ಊಟ ಕೂಡ ತಿಂತಾ ಇಲ್ವಲ್ಲ ತೊಗೊಳ್ಳಿ ತೊಗೊಳ್ಳಿ ಅಂತ ತಂದು ಕೊಡ್ತಾರೆ ಅವಾಗ ಅವ್ರು ಕೇಳ್ತಾರೆ ಇದು ಎಷ್ಟಿದೆ ಅಪ್ಪ ಒಂದು ಗ್ಲಾಸ್ ಕೂಡ ಆಗಲ್ವಲ್ಲ ಆಶ್ರಮದಲ್ಲಿರೋ ಎಲ್ಲರಿಗೂ ಆಗುತ್ತಾ ಇದು ಅಂತಾರೆ ಭಗವಾನ್ ಆಶ್ರಮದಲ್ಲಿರೋರು ಎಲ್ಲರಿಗೂ ತಂದಿಲ್ಲ ಭಗವಾನ್ ನೀವಲ್ವ ಹುಷಾರಿಲ್ದಿರೋದು ನಿಮ್ಮ ದೇಹಕ್ಕೆ ಶಕ್ತಿ ಬರಲಿ ಅಂತ ಕೊಡ್ತಾಯಿದ್ದೀವಿ ಭಗವಾನ್ ಅಂತ ಹೇಳ್ತಾರೆ ಆವಾಗ ಅವ್ರು ಹೇಳ್ತಾರೆ ಎಲ್ಲ ದೇಹದಲ್ಲಿರೋದು ಇವನೇ ಅವರೆಲ್ಲ ಆ ದೇಹದಲ್ಲಿರೋವನ್ನೆಲ್ಲ ತಿಂದರೆ ಇವನು ತಿಂದನೇ ಅವರೆಲ್ಲ ಆರೋಗ್ಯವಾಗಿದ್ದರೆ ಇವನು ಆರೋಗ್ಯವಾಗಿದ್ದಂಗೆ ಇವನೊಬ್ಬ ಆರೋಗ್ಯವಾಗಿದ್ದರೆ ಮಾತ್ರ ಆರೋಗ್ಯ ಅಲ್ಲ ಅಂತ ಹೇಳಿಬಿಟ್ಟು ಅದನ್ನು ಬೇಕಾದ್ರೆ ತರಂಗಿದ್ರೆ ನೆಕ್ಸ್ಟ್ ಎಲ್ಲ ಆಶ್ರಮಕ್ಕೆ ಆಗೋಷ್ಟು ತೊಗೊಂಬೋ ಆಮೇಲೆ ತೊಗೊಳೋಣ ಅಂತ ಹೇಳ್ತಾರೆ ಮಾಸ್ಟರ್ಸ್ ನಾವು ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ನಾವು ಏನು ನಮಗೂ ಸ್ವಲ್ಪ ಅಂದ ತಕ್ಷಣ ನಾವು ತೊಗೊಳ್ತೀವಿ ಆದರೆ ಭಗವಾನ್ ಅಂಥ ಸಿಚುವೇಷನಲ್ಲಿ ಕೂಡ ಅವರು ಅದನ್ನು ವಾಪಸ್ ಕಳಿಸ್ತಾರೆ ಮಾಸ್ಟರ್ಸ್ ಅವರು ಇನ್ನೇನು ಮಾತಾಡೋಕ್ಕಾಗಲ್ಲ ಸುಮ್ಮನೆ ಬಿಡ್ತಾರೆ ಆ ಥರ ಎಷ್ಟೋ ಜನ ಡ್ರೈ ಫ್ರೂಟ್ಸ್ ತೊಗೊಂಡ್ಬಂದು ಕೊಡೋರು ಇನ್ನು ಏನೇನೋ ಹಣ್ಣುಗಳು ತಂದು ಕೊಡೋರು ಇದು ತ ಇದು ತಂದು ಕೊಡೋರು ಅದು ತಂದು ಏನು ಕೊಟ್ಟರೆ ಕೂಡ ಅವ್ರದ್ದು ಒಂದೇ ಒಂದಿದಿರುತ್ತೆ ಮಾಸ್ಟರ್ಸ್ ಎಲ್ಲರೂ ಕೊಡಿ ಆಶ್ರಮದಲ್ಲಿ ಇದರಲ್ಲಿ ಎಲ್ಲರೂ ಕೊಡಿ ಎಲ್ಲರೂ ತಿಂದರೆ ಇವನು ತಿಂದಂಗೆ ಇವನಿಗೇನು ಆಗಿಲ್ಲ ತೊಗೊಳ್ಳಿ ನೀವು ಎಲ್ಲರೂ ತೊಗೊಳ್ಳಿ ಎಲ್ಲರೂ ಕೊಡಿ ಅನ್ನೋರು ಆ ಥರ ಆದಾಗಲೂ ಕೂಡ ಸೂರ್ಯನಾಗಮ್ಮನವರು ತುಂಬ ಒಂಥರ ಲಕ್ಷ್ಮಿ ಹಸುವೆ ಹಂಗಿತ್ತು ಈ ಸೂರ್ಯನಾಗಮ್ಮನವರು ಕೂಡ ಅಷ್ಟು ಪ್ರೀತಿ ಅಷ್ಟು ಭಕ್ತಿ ಅಷ್ಟು ಒಂದು ಗೌರವ ಅವರಂದರೆ ಸಾಕ್ಷಾತ್ ಈಶ್ವರ ಅಂತ ಅವ್ರಿಗೆ ಗೊತ್ತು ಮಾಸ್ಟರ್ಸ್ ಅದಕ್ಕೆ ಅಷ್ಟು ಹಚ್ಕೊಂಡಿದ್ರು ಆ ಅಮ್ಮನೋ ಟೈಮ್ ನೋಡ್ಕೊಂಡು ಯಾರು ಇಲ್ಲದರೂ ಯಾರು ಮುಂದೇನೂ ಮಾತಾಡಿದ್ರೆ ಏನು ಅಂದ್ಕೊಳ್ತಾರೋ ಅಂತ ಭಯ ದೊಡ್ಡವರೆಲ್ಲ ಇದ್ದಾಗ ಅಂದ್ಕೊಳ್ತಾರೆ ಅಂತ ಭಯಕ್ಕೆ ಯಾರು ಇಲ್ದಿರೋ ಟೈಮಲ್ಲಿ ಭಗವಾನ್ ಯಾಕೆ ನೀವು ಹಿಂಗೆ ಮಾಡ್ಕೊಳ್ತಾ ಇದ್ದೀರಾ ನೀವು ಮನಸ್ಸು ಮಾಡಿದ್ರೆ ಇದೊಂದು ದೊಡ್ಡ ವಿಷಯ ಅಲ್ಲ ನಿಮಗೆ ನೀವೇನು ನಿರ್ಧಾರ ಮಾಡಿದಿರ ಯಾಕೋ ನೋಡಿದ್ರೆ ತುಂಬ ಬೇಜಾರಾಗ್ತಾಯಿದೆ ನಮ್ಮ ನಮಗೆ ನಿಮ್ಮನ್ನು ಈ ಥರ ನೋಡೋಕೆ ಇಷ್ಟ ಆಗ್ತಾಯಿಲ್ಲ ನೀವು ಸರಿ ಮಾಡ್ಕೊಬಾರ್ದು ಅಂದರೆ ನೋಡೋಣ ಸರಿ ಆಗುತ್ತೆ ಏನಾಗೋಲ್ಲ ಭಯ ಪಡಬೇಡಿ ಏನಾಗಲ್ಲಮ್ಮ ಭಯ ಪಡಬೇಡಿ ಅಂತ ಸಮಾಧಾನ ಹೇಳೋರು ಅಮ್ಮ ಭಗವಾನ್ ಮಾತು ಭಯಲ್ಲಿ ಬಂತಂದ್ರೆ ಸರ್ ಹೋಗ್ತಾ ಇದೇನೆ ಬಿಡುವಂಥ ಒಂದು ಧೈರ್ಯ ಒಂದು ಕಡೆ ದುಃಖ ಒಂದು ಕಡೆ ಸಂತೋಷ ಆ ಥರ ನೋಡ್ಕೊಂಡು ಹೋಗೋರು ಈ ಥರ ಹೋಗ್ತಾ 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 ದಿನೇ 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 ದಿನ ಅವ್ರು ಇನ್ನೂ ಸುಸ್ತಾಗ್ತಾನೆ ಇರ್ತಾರೆ ತುಂಬ ನಡೆಯೋಕೆ ಆಗದರೋ ಮಟ್ಟಕ್ಕೆ ಬರ್ತಾರೆ ಅವಾಗಲೂ ಕೂಡ ಒಬ್ಬರು ಹೆಲ್ಪ್ ತೊಗೊಳಲ್ಲ ಮಾಸ್ಟರ್ಸ್ ಅವರು ಇನ್ನೇನು ಬಿದ್ದೋಗ್ತಾರಂತ ಇವರು ಭಯ ಆಗ್ತಾಯಿದ್ರೆ ಕೂಡ ಅವ್ರು ಮಾತ್ರ ಯಾರು ಹೆಲ್ಪ್ ತೊಗೊಳೋದಿಲ್ಲ ಆ ಸಮಯದಲ್ಲಿ ಯಾರೋ ಕೇಳ್ತಾರೆ ಭಗವಾನ್ ಯಾಕೆ ನಿಮಗೆ ಮೈಯಲ್ಲಿ ಈ ಥರ ನಡ್ಗೋಕೆ ಶುರುವಾಯಿತು ಇಷ್ಟು ದಿನ ಚೆನ್ನಾಗಿತ್ತಲ್ವಾ ಯಾಕೆ ಈ ಥರ ಆಗೋಯ್ತು ಅಂದರೆ ಅವ್ರು ಎಂಥ ಪದ ಉಪಯೋಗಿಸ್ತಾರೆ ಗೊತ್ತಾ ಮಾಸ್ಟರ್ಸ್ ಸಾಕ್ಷಾತ್ ನಟರಾಜನೇ ನಟನ ಮಾಡೋಕೆ ಬಂದಿದ್ದಾರೆ ದೇಹದಲ್ಲಿ ಅದಕ್ಕೆ ಈ ದೇಹ ತಡಿಬೇಕಲ್ವಾ ನಟರಾಜ ನಾಟ್ಯ ಆಡ್ತಾಯಿದ್ದಾನೆ ಆ ನಾಟ್ಯಕ್ಕೆ ಈ ಕಾಯ ತಡಿಬೇಕಲ್ವಾ ಈ ಕಾಯಕ್ಕೆ ಶಕ್ತಿ ಇಲ್ವಲ್ಲ ಅದಕ್ಕೆ ಇದು ಡ್ಯಾನ್ಸ್ ಆಡ್ತಾಯಿದೆ ಅಂತಾರೆ ಮಾಸ್ಟರ್ಸ್ ಆತ್ಮಸ್ಥಿತಿ ಅಂದರೆ ಇದು ಮಾಸ್ಟರ್ಸ್ ನಾವೇನೋ ಚಿಕ್ಕ ಪುಟ್ಟ ವಿಷಯಗಳಿಗೆ ಇಲ್ಲ ಇದಾಗಲ್ಲ ಅದಾಗಲ್ಲ ಅಂತ ಓಡೋಗಿ ಮಾತ್ರೆಗಳು ಹಾಕ್ಕೊಳ್ಳೋದಲ್ಲ ಆವಾಗಲೂ ಅದನ್ನು ಹೇಳ್ಬಿಟ್ಟು ನಗ್ತಾರೆ ಅವರು ನಟರಾಜ ತಾಂಡವಕ್ಕೆ ಈ ಕಾಯ ತಡಿಬೇಕಲ್ವಾ ಅಂತಾರೆ ಮಾಸ್ಟರ್ಸ್ ಅದೇ ಥರ ಮಾಡ್ತಾ 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 ಇದ್ದಾಗ ಅವರಲ್ಲಿ ಒಬ್ಬರು ಅಜ್ಜ ಇರ್ತಾರೆ ಮಾಸ್ಟರ್ಸ್ ಆ ತಾತ ಅಂದರೆ ಆ ತಾತನಿಗೂ ಕೂಡ ಈ ಭಗವಾನ್ ರಮಣ ಮಹರ್ಷಿ ಅಂದರೆ ತುಂಬ ಇಷ್ಟ ಅವರು ವಯಸ್ಸಾಗಿರ್ತದೆ ಆದರೆ ಕೂಡ ಭಗವಾನ್ಗೆ ಏನಾದರೂ ಬಂದು ಇಲ್ಲಿ ಮಾಡೋದು ಅವ್ರಿಗೇನಾದರೂ ಹೆಲ್ಪ್ ಮಾಡೋದು ಈ ಥರ ಎಲ್ಲ ಮಾಡಿಕೊಡ್ತಾರೆ ಸ್ವಲ್ಪ ದಿನಗಳಿಂದ ಅವ್ರು ಊರಿಗೆ ಹೋಗ್ಬಿಟ್ಟಿರ್ತಾರೆ ಭಗವಾನ್ಗೆ ಈ ಥರ ಹುಷಾರು ಆಗೋಕ್ಕು ಹುಷಾರಿಲ್ಲ ಅನ್ನೋಕ್ಕೆ ಮುಂಚೆ ಅವ್ರು ಊರಿಗೆ ಹೋಗಿರ್ತಾರೆ ಒಂದು ಮೂರು ನಾಲ್ಕು ತಿಂಗಳು ಅವ್ರು ಈ ಕಡೆಗೆ ಬಂದಿರೋದಿಲ್ಲ ಮಾಸ್ಟರ್ಸ್ ಅವರು ಊರಿಂದ ಅವರು ನಾಟಿ ಔಷಧಿ ಕೊಡುವಂಥ ತಾತ ಅವರು ಅವರು ಬಂದ್ಬಿಟ್ಟು ಆಶ್ರಮದಲ್ಲಿ ಬಂದ್ಬಿಟ್ಟು ಭಗವಾನ್ ನೋಡೋಣ ಅಂತ ಬರೋಷ್ಟರಲ್ಲಿ ಈ ಕೈಗೆ ಇವರು ಕಟ್ಟು ಕಟ್ಕೊಂಡು ಅಷ್ಟೊತ್ತಿಗೆ ಒಂದು ಬಟ್ಟೆ ಸುಮ್ಮನೆ ಒದ್ದಿಸ್ಕೊಂಡಿರ್ತಾರೆ ಅದು ಕಾಣಿಸ್ದ್ರಂಗೆ ಇದನ್ನು ಮಾಡ್ಕೊಳಂದ್ರೆ ಅವ್ರೇನು ಮೇಲೆ ಬಟ್ಟೆ ಕೂಡ ಒದ್ದಿಸ್ಕೊಳ್ಳಲ್ಲ ಬರೀ ಕೌಪೇನ ಬಿಟ್ಟರೆ ಯಾವ ಬಟ್ಟೆನೇ ಇಟ್ಕೊಳ್ಳಲ್ಲ ಯಾವುದ್ರಲ್ಲಿ ಒದ್ದಿಸ್ಕೊಂದ್ರೆ ಆಮೇಲೆ ಅವರೇ ಒಂದು ಬಟ್ಟೆ ತಂದು ಮೈ ಮೇಲೆ ಒದ್ದಿಸ್ಕೊಳ್ಳೋ ಥರ ಮಾಡಿ ಕೈ ಕವರ್ ಮಾಡೋ ಥರ ಮಾಡ್ತಾರೆ ಡಾಕ್ಟ್ರುಗಳು ಆದರೆ ಕೊಡದೇ ನಾ ನೋಡೋರು ಭಗವಾನ್ ನೋಡೋರು ಗೊತ್ತಾಗ್ದೇನೆ ಇರ್ತದೆ ಕೈ ಕಟ್ ಕಟ್ಟಿರೋದು ಈ ಥರ ಒಬ್ಬರಿಂದ 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 ಒಬ್ಬರಿಗೆ ಅದು ಎಲ್ಲ ಕಡೆನೂ ಗೊತ್ತಾಗ್ಬಿಡುತ್ತೆ ಮಾಸ್ಟರ್ಸ್ ಆಗ ಆ ತಾತನಿಗೂ ಗೊತ್ತಾಗಿ ಆಶ್ರಮಕ್ಕೆ ಓಡ್ ಬರ್ತಾರೆ ಓಡ್ ಬಂದುಬಿಟ್ಟು ಭಗವಾನ್ ನೋಡೋಣ ಅಂತ ಬಂದು ನೋಡಿದಾಗ ಕೈ ನೋಡಿದಾಗ ಅವರಿಗೆ ತುಂಬ ಅಳು ಬಂದ್ಬಿಡ್ತು ಹೆಂಗೆ ಹೇಳ್ತಾರೆ ಅಂದ್ರೆ ಆ ತಾತ ಮಾಸ್ಟರ್ಸ್ ಭಗವಾನ್ ಏನು ಭಗವಾನ್ ನೀವು ಒಂದು ಮಾತು ನನಗೆ ಹೇಳಿ ಕಳಿಸ್ಬಾರ್ದ ಭಗವಾನ್ ನಾನು ಇದೀನಲ್ವ ಭಗವಾನ್ ನೀವು ಯಾಕೆ ಈ ಥರ ಮಾಡ್ಕೊಂಬಿಟ್ರಿ ಭಗವಾನ್ ಅದನ್ನು ಕತ್ತಿ ಬೀಳಬಾರ್ದಾಗಿತ್ತು ಭಗವಾನ್ ಕತ್ತಿ ಬಿದ್ದರೇ ಅದು ಈ ಥರ ಆಗೋದು ಕತ್ತಿ ಬೀಳಿದ್ರೆ ನಾವು ಸರಿ ಮಾಡ್ಕೊಬೋದಾಗಿತ್ತಲ್ಲ ಭಗವಾನ್ ಒಂದು ಮಾತು ನನಗೆ ಹೇಳಿದರೆ ನಾನು ಇದೆಲ್ಲ ಔಷಧಿಗಳೆಲ್ಲ ಬೇರುಗಳೆಲ್ಲ ಮಾಡಿ ಏನೋ ಒಂದು ಮಾಡಿ ಔಷಧಿ ತೊಗೊಂಡ್ಬರ್ತಿದ್ನಲ್ಲ ಭಗವಾನ್ ನಾನು ಇಲ್ಲೇ ಇದ್ಬಿಡ್ತಾಯಿದ್ನಲ್ಲ ಭಗವಾನ್ ಅಯ್ಯೋ ಕರ್ಮವೇ ನಾನು ಈ ಟೈಮಲ್ಲಿ ಹೋಗ್ಬಿಟ್ನಾ ಭಗವಾನ್ಗೆ ಈ ಸ್ಥತಿ ತಂದು ತಂದು ಕೊಟ್ಬಿಟ್ನಾ ನಾನು ನಾನಿದ್ದಿದ್ರೆ ಹಿಂಗೆ ಇರಲಿಲ್ವಲ್ಲ ಅಂತ ಹೇಳಿ ಆ ತಾತ ಎಷ್ಟು ಅಳ್ತಾರಂದರೆ ಮಾಸ್ಟರ್ಸ್ ಅದಕ್ಕೆ ಆ ಪ್ರೀತಿಗೆ ನಾವು ಎಷ್ಟು ಕೋಟಿಗೂ ಬಲೆ ಕೊಟ್ಟಕ್ಕಾಗಲ್ಲ ಮಾಸ್ಟರ್ಸ್ ಭಗವಾನ್ ಅಂದರೆ ಅಷ್ಟು ನಂಬಿಕೆ ಅಷ್ಟು ಪ್ರೀತಿ ಒಂದು ಗಂಜಿ ತಂದು ಕೊಡೋರು ಅಂಥವ್ರನ್ನೇ ಅವರು ಕೂಡ ನೋಡ್ತಾಯಿದ್ರು ಮಾಸ್ಟರ್ಸ್ ಡಾಕ್ಟ್ರುಗಳು ಐ ಎ ಎಸ್ ಆಫೀಸರ್ಗಳು ಬಂದು ಹಣ್ಣು ಹಂಪಲ್ಗಳು ಬುಟ್ಟಿಗಳು ತುಂಬ ತಂದು ಕೊಟ್ಬಿಟ್ಟಿದ್ದು ಭಗವಾನ್ ತೊಗೊಳ್ಳಿ ಅಂತ ಎಲ್ಲರಿಗೂ ಗೊತ್ತಾಗೋ ಥರ ಕೊಡ್ತಾಯಿರೋ ಅವ್ರನ್ನ ಅವರು ಸುಮ್ಮನೆ ನೋಡ್ಬಿಟ್ಟು ನಕ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾಯಿದ್ರು ಅದರ ಒಂದು ಗಂಜಿ ಇಡ್ಕೊಂಡ್ಬಂದು ಭಗವಾನ್ಗೋಸ್ಕರ ಗೇಟ್ ಹತ್ರ ಇರ್ತಾರೆ ಅಯ್ಯೋ ಅವರಿಷ್ಟು ದೊಡ್ಡ ಭಗವಾನ್ಗೆ ಅವ್ರು ಏನೇನೋ ಆಹಾರಗಳು ಕೊಡ್ತಾಯಿದ್ದಾರೆ ನಾನು ಗಂಜಿ ಹೆಂಗೆ ತೋರಿಸಿ ನಾನು ಅಂತ ಅವ್ರನ್ನ ಇವರೇ ಹುಡ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಗಂಜಿ ಇಸ್ಕೊಂಡು ಯಾಕೆ ತಾತ ಇಲ್ಲೇ ನಿಂತಿದ್ರ ಬನ್ನಿ ಒಳಗಡೆ ಅಂತ ಹೇಳ್ಬಿಟ್ಟು ಆವಾಗ ಅವ್ರ ಕೈಯಲ್ಲಿರೋದು ಏನದು ಏನೋ ಬುಚ್ಚಿಟ್ಕೊತ ಇದ್ದೀರ ನನಗೆ ತೋರಿಸ್ದ್ರಂಗೆ ಅಂತೇಳಿ ಆ ಗಂಜಿ ಇಸ್ಕೊಂಡು ಎಷ್ಟು ಅಮೃತ ಥರ ಇದೆ ಅಂತ ಬಿಸಿ ಬಿಸಿ ಹಣ್ಣು ಎಲ್ಲರಿಗೂ ಬಡಿಸಿ ಆ ಗಂಜಿ ಅವ್ರು ಕುಡಿಯೋರು ಮಾಸ್ಟರ್ಸ್ ಯಾಕಂದರೆ ಇದನ್ನೇ ನಮ್ಮ ಪತ್ರಿ ಸಾರ್ ಕೂಡ ಮಾಡ್ತಾಯಿದ್ರಂತೆ ಮಾಸ್ಟರ್ಸ್ ಹತ್ತು ಸಾವಿರ ಯಾರು ಡೊನೇಟ್ ಮಾಡಿದ್ರೆ ಆ ಬಂದು ಅವು ಅವ್ರನ್ನ ಕರ್ಕೊಂಬಂದು ಫಸ್ಟು ಚಪ್ಪಾಳೆ ಇದ್ರಂತೆ ಲಕ್ಷ ಕೋಟಿ ಕೊಟ್ಟಿರೋರು ಸ್ಟೇಜ್ ಮೇಲೆ ಇರೋರಂತೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ಹತ್ತು ಸಾವಿರ ಸಾವಿರ ಐದು ಸಾವಿರ ಯಾರು ಕೊಟ್ಟಿರ್ತಾರೋ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಅವ್ರನ್ನ ಹೇಳಿಬಿಟ್ಟು ಯಾಕಂದರೆ ಅವ್ರು ಐದು ಸಾವಿರ ಕೊಟ್ಟಿರೋರು ಹತ್ತು ಸಾವಿರ ಕೊಟ್ಟಿರೋರು ಕೋಟಾದೇಶ್ವರಲ್ಲ ಒಳ್ಳೆ ಕೆಲಸದಲ್ಲಿರೋರಲ್ಲ ಮಾಸ್ಟರ್ಸ್ ಅವರೆಲ್ಲ ಕೂಲಿ ಮಾಡೋರು ಮನೆಗಳಿಗೋಸ್ಕರ ಚಿಕ್ಕ ಚಿಕ್ಕ ಪುಟ್ಟ ಚೀಟಿಗಳಾಕಿ ಉಳಿಸಿರೋ ದುಡ್ಡುಗಳ ದುಡ್ಡನ್ನು ಪಿರಿಮಿಡ್ಗೆ ಅಂತ ಅವರು ಪವಿತ್ರವಾಗಿ ಅವ್ರ ಕೈಯಲ್ಲಿ ಕೊಟ್ಟಾಗ ಅವ್ರನ್ನ ಅವ್ರ ಪ್ರೀತಿಯಿಂದ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಅವರೇ ತಬ್ಕೊಂಡು ಅವ್ರಿಗೆ ಮುತ್ಕೊಟ್ಟು ಅವ್ರನ್ನ ಸೆಕೆಂಡ್ ಮಾಡಿಸಿ ಅವರು ಎಲ್ಲಾರಿಗೂ ತೋರಿಸ್ಬಿಟ್ಟು ಎಲ್ಲರ ಹತ್ರ ಚಪ್ಪಾಳೆ ಒಡ್ಸೋರಂತೆ ಗುರುಗಳ ಹತ್ರ ನಾವು ಕಲಿಬೇಕಾಗಿರೋದು ಇದನ್ನು ಮಾಸ್ಟರ್ಸ್ ಯಾರೋ ದುಡ್ಡಿರೋರು ವೇಷಭೂಷಣಗಳಿಂದ ಬಂದಿರೋರನ್ನ ಗೌರವ ಕೊಟ್ಟು ವೇಷಭೂಷಣ ಎಲ್ಲ ಎಲ್ದರವ್ರನ್ನ ಅವಮಾನ ಮಾಡೋದಲ್ಲ ವೇಷಭೂಷಣದಲ್ಲಿಲ್ಲ ಅವರ ಗೌರವ ಅವರು ಹೃದಯದಲ್ಲಿದೆ ಆ ಹೃದಯ ನೋಡೋ ಶಕ್ತಿ ಇದ್ದಾಗ ಮಾತ್ರ ನಾವು ಆ ಥರ ಮಾಡಬೇಕು ಈ ಥರ ಮಾಡಿ ಆ ತಾತಗಳು ಅಂತ ಇದ್ರೆ ತಾತ ಅಳಬೇಡಿ ತಾತ ನಾನು ಏನು ಮಾಡಲಿ ತಾತ ನನ್ನ ಮಾತಲ್ಲಿ ಯಾರು ಕೇಳಿಸ್ಕೊರೋಲ್ಲ ಇಲ್ವಲ್ಲ ಭಗವಾನ್ ಹೇಳೋ ಮಾತುಗಳು ಮಾಸ್ತರಿಸವು ನಾನೇನು ಮಾಡಲಿ ತಾತ ನನ್ನ ಮಾತು ಯಾರು ಬೆಲೆ ಕೊಡ್ತಾರೆ ಇಲ್ಲಿ ಅವರೇ ಡಾಕ್ಟ್ರುಗಳು ಅವರೇ ಅಧಿಕಾರಿಗಳು ನನ್ನ ದೇಹ ನಾ ಪೂರ್ತಿ ಅವರೇ ಪರಿಪಾಲನೆ ಮಾಡ್ತಾವ್ರೆ ಈ ದೇಹ ಅವ್ರದ್ದು ಮಾ ತಾತ ಆ ದೇಹಕ್ಕೆ ನನಗೇನು ಸಂಬಂಧ ಇಲ್ಲ ತಾತ ಅವ್ರು ಏನು ಬೇಕೋ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳುವಾಗ ಅವ್ರ ಗಂಟ್ಲು ಕೂಡ ಒಂದು ಸ್ವಲ್ಪ ಗದ್ಗದರಾಗ್ತಾರೆ ಮಾಸ್ಟರ್ಸ್ ಆ ಗದ್ಗದ ಕಂಠದಿಂದ ಹೇಳ್ತಾರೆ ಪದಗಳು ಆ ತಾತ ಅಂತ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ಅಳ್ತಾರೆ ಈ ಥರ ಸಂದರ್ಭದಲ್ಲೇ ಮೂರನೇ ಸತಿಗೆ ಮತ್ತೆ ಆ ಗಾಯ ಇನ್ನೂ ದೊಡ್ಡದಾಗುತ್ತೆ ಇನ್ನೂ ಕ್ಯೂ ಸೋರ್ತಾನೆ ಇರ್ತದೆ ಆ ಕ್ಯೂ ಸೋರ್ತಾ ಇದ್ದರೆ ಬಟ್ಟೆಗಳು ಎಷ್ಟು ಕಟ್ಟಿದ್ರೂ ಕೂಡ ಅದು ಕಂಟ್ರೋಲ್ ಆಗ್ತಾ ಇರಲ್ಲ ಆ ಶ್ರಮದಲ್ಲಿ ಇಷ್ಟು ಅವು ಹಚ್ಕೊಂಡಿರೋರೆಲ್ಲ ತುಂಬ ದುಃಖ ಪಡ್ತಾಯಿರ್ತಾರೆ ಇನ್ನು ಭಗವಾನ್ ನಮಗೆ ಸಿಗಲ್ವೇನೋ ಅನ್ನೋ ಭಯ ಸೂರ್ಯನಾಗಮ್ಮನಿಗೆ ಈ ತಾತನಿಗೆ ಇಂಥವ್ರು ಸ್ವಲ್ಪ ಜನ ಇರ್ತಾರೆ ಮಾಸ್ಟರ್ಸ್ ಅವರೆಲ್ಲ ತುಂಬ ದುಃಖದಲ್ಲಿ ಅವ್ರು ಯಾಕಂದ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹತ್ರ ಮಾತಾಡೋಕ್ಕಾಗಲ್ಲ ಅಂಥವ್ರು ಅವರು ಅಂಥ ಸಮಯದಲ್ಲಿ ಮೂರನೇ ಸತಿ ಮತ್ತೆ ಆಪ್ರೇಷನ್ ಅನ್ನೋ ಸಮಯ ಬರುತ್ತೆ ಮತ್ತೆ ಚೆನ್ನೈ ಅಪೋಲೋ ಹಾಸ್ಪಿಟ್ಲ್ಗಳಲ್ಲಿರೋ ಡಾಕ್ಟ್ರುಗಳು ಅಲ್ಲಿರೋ ಸೆಟ್ ಅಲ್ಲಿರೋ ಐಸು ಎಲ್ಲ ಇಲ್ಲಿಗೆ ತೊಗೊಂಬರ್ತಾರಂತೆ ಮಾಸ್ಟರ್ಸ್ ಇವರೆಲ್ಲಗೂ ಹೋಗಲ್ವಲ್ಲ ಕರ್ಕೊಂಡು ಹೋಗೋಣ ಅಂದರೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರೆಸಿ ಫಾರಿನ್ ಡಾಕ್ಟ್ರುಗಳನ್ನ ಕರೆಸಿ ಎಲ್ಲ ಕರೆಸಿ ಇಲ್ಲೇನ ಆಶ್ರಮದಲ್ಲೇ ಅದಕ್ಕೊಂದು ವಿಭಾಗನೇ ರೆಡಿ ಮಾಡಿ ಹಾಸ್ಪಿಟ್ಲ್ ಥರನೇ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಮೂರನೇ ಸತಿ ಆಪ್ರೇಷನ್ ಮಾಡಿ ಅದಕ್ಕೆಲ್ಲ ಸ್ವಲ್ಪ ಹೀಟ್ ಕೊಟ್ಟರೆ ಬೇಗ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದು ರೂಮಲ್ಲಿ ಇಟ್ಬಿಟ್ಟು ಆ ರೂಮಲ್ಲಿ ಹೀಟ್ ಹಾಕಿಟ್ಬಿಡ್ತಾರಂತೆ ಮಾಸ್ಟರ್ಸ್ ಹೀಟ್ ಹಾಕಿಟ್ಟಿರೋರು ಅದು ಎಷ್ಟು ಗಮನ ಕೊಟ್ಟು ಕೆಲಸಗಳು ಮಾಡ್ತಾರೆ ಅಂದರೆ ಒಂದೊಂದು ಕಡೆ ನಿಜವಾಗ್ಲೂ ಹಾಸ್ಪಿಟ್ಲ್ಗಳಿಂತ ಅನಾಹುತಗಳು ತುಂಬ ನಡೆದಿದೆ ಇಲ್ಲಿವರೆಗೂ ಈಗ ನಡೀತಾನೇ ಇದೆ ಕೂಡ ಒಂದು ಲೆವೆಲ್ಗೆ ಇಡಬೇಕಾಗಿರೋ ಹೀಟ್ನ ಹೈ ರೇಂಜ್ಗೆ ಇಟ್ಬಿಟ್ಟು ಡಾಕ್ಟ್ರುಗಳು ಅವ್ರವ್ರ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಟಿದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಸರಿ ಹೋಗುತ್ತೆ ಅಂತ ಆ ಹೀಟಿಗೆ ಏನಾಗಿದೆ ಅಂತಂದ್ರೆ ಅವರಿಗೆ ಮಾಸ್ಟರ್ಸ್ ಇಡೀ ರಾತ್ರಿ ಎಲ್ಲ ಇದ್ದರೂ ಬೆಳಗ್ಗೆ ಎದ್ದು ಹೋಗ್ಬಿಟ್ಟು ನೋಡೋಕೆ ಅಂತ ಹೋದರೆ ಆಶ್ರಮದವ್ರು ಯಾರು ಫಸ್ಟ್ ಹೋಗಿ ನೋಡಿದ್ರೆ ಅಂತ ನೋಡೋಷ್ಟೊತ್ತಿಗೆ ಆ ದೇಹ ಪೂರ್ತಿ ಇಷ್ಟಿಷ್ಟು ಬೊಬ್ಬೆಗಳಂತೆ ಮಾಸ್ಟರ್ಸ್ ಮೈ ತುಂಬ ನೀರಿನ ಬೊಬ್ಬೆಗಳು ಹೀಟಿಗೆ ಆ ಬೊಬ್ಬೆಗಳೆದ್ದಿರೋದು ನೋಡ್ಬಿಟ್ಟು ಆ ರೂಪ ನೋಡ್ಬಿಟ್ಟು ಎಲ್ಲರಿಗೂ ಭಯ ಆಗ್ಬಿಟ್ಟು ಅವ್ರು ಕಿರ್ಚ್ಕೊಂಡು ಹೋಗ್ಬಿಟ್ಟಂತ ಆಪೀಸ್ದವ್ರು ಏನಿದು ಈ ಥರ ಆಗ್ಬಿಟ್ಟಿದೆ ಭಗವಾನ್ ಏನಾಯಿತು ಏನಾಯಿತು ಅಂತ ಕೂಗ್ಕೊಂಡ್ರಂತೆ ಏನು ಮಾಡ್ತೀಯಪ್ಪ ಅವ್ರು ಏನೋ ಬಂದರು ಸ್ವಲ್ಪ ಹೀಟ್ ಹಾಕಿಡ್ತೀನಿ ಅಂದರು ಅದು ಸ್ವಲ್ಪ ಮಾಡಬೇಕಾಗಿತ್ತು ಅವನೇನೋ ಯಾವ ದೇಶದಲ್ಲಿದ್ನೋ ಜಾಸ್ತಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅದಕ್ಕೆ ಹಿಂಗಾಗಿದೆ ಅಂದ್ರಂತೆ ಮತ್ತು ನಿಮಗೆ ಗೊತ್ತಿದ್ರೆ ಹೇಳ್ಬೋದಾಗಿತ್ತಲ್ಲ ಭಗವಾನ್ ನೀವಾದ್ರೂ ಆಚೆ ಬಂದ್ಬಿಡ್ಬೋದಾಗಿತ್ತಲ್ವ ನೀವು ಯಾಕೆ ಅದನ್ನು ತಡ್ಕೊಂಡಿದ್ರಿ ಹೆಂಗೆ ತಡೆದಿದ್ರಿ ರಾತ್ರಿಯೆಲ್ಲ ಅಂತ ಆ ಆಶ್ರಮದವರು ಅಳ್ತಾ ಹೋಗಿ ಆ ಡಾಕ್ಟ್ರುಗಳನ್ನೆಲ್ಲ ಮತ್ತೆ ಕರ್ಕೊಂಡು ಬಂದರೆ ಅವ್ರು ಭರೋಷಲ್ಲಿ ಎದ್ದು ವಾಶ್ರೂಮ್ಗೆ ಹೋಗ್ಬೇಕಂತ ಹೋಗ್ತಾನಂತ ಅವ್ರ ಕೈಯಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲವಂತೆ ಮಾಸ್ಟರ್ಸ್ ಆದರೆ ಯಾರು ಹಿಡ್ಕೊಳ್ಳೋ ಅಂತ ಹೋದ್ರೆ ಬೇಡ 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 ನಾನೇ ಹೋಗ್ತೇನೆ ಇರು ಅಂತ ಹೇಳ್ಬಿಟ್ಟು ಎದ್ದು ಹಿಂಗೆ ಹೋಗಿ ಹೋಗ್ಬಿಟ್ಟು ಅಲ್ಲಿ ಕಾಲು ಸ್ಲಿಪ್ಪಾಗಿರೋ ಥರ ಆಗಿ ಕೆಳಗಡೆ ಬಿದ್ದರಂತೆ ಮಾಸ್ಟರ್ಸ್ ಅದು ನಿಜವಾಗ್ಲೂ ಆ ಸೀನ್ಗಳು ಇದ್ದರೆ ಎಂಥ ಎಂಥ ಒಂದು ಇದು ತೊಗೊಳ್ತಾರೆ ಗುರುಗಳು ಆ ಬೊಬ್ಬೆಗಳೆಲ್ಲ ಬಿಟ್ಟು ಆ ರೂಮ್ ಪೂರ್ತಿ ಆ ಬಾಡಿಯಲ್ಲಿರೋ ದೇಹದಲ್ಲಿರೋ ಆ ರಕ್ತ ಕ್ಯೂ ಎಲ್ಲ ಸೇರೋ ಗೋಡೆಗಳ ಮೇಲೆ ಸಿಡ್ದುಬಿಡ್ತಂತೆ ಮಾಸ್ಟರ್ಸ್ ಆಹ್ಲೇ ಆ ಲೆಕ್ಕಲ ಆ ಥರ ಕೆಳಗಡೆ ಬಿದ್ದೋಗ್ಬಿಟ್ರಂತೆ ಅವರು ಸ್ಲಿಪ್ಪಾಗಿ ಆವಾಗಲೂ ಕೂಡ ಹೋಗಿ ಅಂತಂದರೆ ಯಾರ ಹತ್ರ ಕೈ ಇಡ್ಸ್ಕೊಂಡಿಲ್ವಂತೆ ಕೈ ಹಿಡಿಸ್ಕೊಳ್ದ್ರೆ ಮತ್ತೆ ಓ ಅವರೇ ಬಾತ್ರೂಮ್ಗೆ ಹೋಗ್ಬಿಟ್ಟು ಆ ಕೌಪಿನಾನು ಬಿಚ್ಚಿ ಅವರೇ ಅದನ್ನು ಜಾಲಿಸ್ಕೊಂಡು ಆ ಸಮಯದಲ್ಲೂ ಕೂಡ ಅವ್ರ ಅವರು ಮುಗಿಸ್ಕೊಂಡು ಆ ಬಟ್ಟೆನೇ ಸುತ್ತಕೊಂಡು ಮತ್ತೆ ಬಂದ್ರಂತೆ ಅವರು ಆವಾಗ ಬಂದ ಡಾಕ್ಟ್ರುಗಳ ಹತ್ರ ಎಲ್ಲ ಅವರೆಲ್ಲ ಬೇಜಾರು ಮಾಡ್ಕೊಂಡು ಅಯ್ಯೋ ನಾವು ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಅಂತಂದರೆ ಏನೇ ನಡಿಬೇಕು ನಡೆದೋದ್ಮೇಲೆ ನೀನು ಬಾಯಿ ಪಡ್ಕೊಂಡ್ರೆ ಪ್ರಯೋಜನ ಏನಾಗುತ್ತೆ ಮಾಸ್ಟರ್ಸ್ ಈ ಥರ ಅವರು ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅವರ ಆ ದೇಹ ಸ್ಥಿತಿನ ಮರ್ತಿಲ್ಲ ಮಾಸ್ಟರ್ಸ್ ಅವರು ಆತ್ಮಸ್ಥಿತಿಗೆ ಹೋದ ಮೇಲೆ ಅವರ ದೇಹನ ಎಲ್ಲದಕ್ಕೂ ರೆಡಿಯಾಗಿ ಬಿಟ್ಬಿಟ್ಟಿದ್ರು ಆ ದೇಹ ಆ ಕ್ಯೂ ಸೋರ್ತಾ ಇದ್ರೆ ನೊಣಗಳೆಲ್ಲ ಬಂದು ಮುಟ್ಟೋವಂತೆ ಎಲ್ಲರೂ ಓಡ್ಸೋಗಿ ಬಂದರೆ ಬೇಡ ಬೇಡ ಅದನ್ನು ಓಡಿಸ್ಬೇಡ ಅದಕ್ಕೆ ಇವತ್ತು ಈ ಕ್ಯೂನೇ ಅದಕ್ಕೆ ಆಹಾರ ಇಲ್ಲಿ ಏನು ಸೋರ್ತಾ ಇದ್ದೀವಿ ಇದೇ ಇವತ್ತು ಆ ನೊಣಕ್ಕೆ ಆಹಾರ ಅದನ್ನು ಓಡಿಸ್ಬೇಡ ಅದನ್ನು ಬಿಡು ಅಂತ ಅನ್ನೋರಂತೆ ಮಾಸ್ಟರ್ಸ್ ಭಗವಾನ್ ಅಂದರೆ ಇದು ಮಾಸ್ಟರ್ಸ್ ಈ ಥರ ಇದ್ದವರು ಇನ್ನೇನು ಲಾಸ್ಟಿಗೆ ಅವ್ರ ಕೆಲಸಗಳೆಲ್ಲ ಇನ್ನೇನು ಅವ್ರು ಬಂದಿರೋ ಕೆಲಸ ಮುಗೀತು ಆಶ್ರಮ ಆಯಿತು ಎಲ್ಲ ಆಯಿತು ಯಾವ್ಯಾವ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಕಳಿಸ್ಬೇಕು ಕಳಿಸಿದ್ರು ಸಮಾಧಿಗಳು ಮಾಡಿಸಿದ್ರು ಅಲ್ಲಿ ಎನರ್ಜಿ ಏನು ತುಂಬಿಸ್ಬೇಕು ತುಂಬಿಸಿದ್ರು ಇನ್ನು ಅವರು ಹೊರಡೋ ಸಮಯ ಬಂದ್ಬಿಡ್ತು ಇವೆಲ್ಲ ಒಂದು ಕಾರಣಕ್ಕೆ ನಡೀತವೆ ಮಾಸ್ಟರ್ಸ್ ಲಾಸ್ಟ್ಗೆ ಒಂದು ದಿನ ಇನ್ನೂ ಹೊರಡೋ ಸಮಯ ಬಂತು ಆವಾಗ ನಾಳೆ ಉಗಾದಿ ಅಂತ ಇರುತ್ತೆ ಮಾಸ್ಟರ್ಸ್ ಆ ಸೂರ್ಯನಾಗಮ್ಮ ಅನ್ನೋರು ಅವ್ರು ಬಂದು ಸುಮಾರು ವರ್ಷಗಳಾಗಿರ್ತದೆ ಮಾಸ್ಟರ್ಸ್ ಅಲ್ಲಿಗೆ ಅವರು ಬಂದಾಗಲಿಂದ ಅವರು ಉಗಾದಿ ಉಗಾದಿ ಹಬ್ಬಕ್ಕೆ ಅವ್ರಿಗೆ ಆ ಕೌಪಿನ ಒಂದು ಟವಲು ಅದೆರಡು ಹಬ್ಬಕ್ಕೆ ಹಬ್ಬಕ್ಕೆ ತಂದುಕೊಡೋರಂತೆ ಮಾಸ್ಟರ್ಸ್ ಅವರು ಈ ಥರ ಸ್ಥಿತಿಗೆ ಬಂದ ಮೇಲೆ ಅವರು ಇನ್ನೇನು ಕೇಳಿದ್ರೆ ಇವರು ಭಗವಾನ್ ಮೊದಲೆಲ್ಲ ಸರೋಗುತ್ತೆ ಬಿಡು ಅನ್ನೋರು ಮತ್ತೊಂದು ಸತಿ ಕೇಳಿದಾಗ ಏನೋ ನೋಡೋಣ ಬಿಡು ಅನ್ನೋರಂತೆ ಅವರಿಗೆ ದುಃಖದಲ್ಲೇ ಆ ಆ ಒಂದು ಪಂಚೆ ಕೌಪ ಕೌಪಿನ ತೊಗೊಂಬಂದ್ಬಿಟ್ಟು ಅದನ್ನು ಕೊಡೋಣ ಅಂತ ಸಾಯಂಕಾಲ ಯಾರು ಇಲ್ಲದರೂ ಸಮಯ ನೋಡಿಕೊಂಡು ಆಶ್ರಮದಲ್ಲಿ ಆಶ್ರಮದಲ್ಲಿರೋರು ಇನ್ನೊಬ್ಬರನ್ನ ಕರ್ಕೊಂಡು ಅಣ್ಣ ನೀವು ಬನ್ನಿ ಭಗವಾನ್ಗೆ ಬಟ್ಟೆ ಕೊಡಬೇಕು ಅಂತ ಹೇಳಿ ಅವರು ಭಗವಾನ್ ಹತ್ರ ಹೋದಾಗ ಯಾರೂ ಇರಲಿಲ್ಲ ಅಂತ ಅಲ್ಲಿ ಭಗವಾನ್ ಕೈಯಲ್ಲಿ ಆ ಬಟ್ಟೆ ಕೊಟ್ಬಿಟ್ಟು ಭಗವಾನ್ ನಾಳೆ ಉಗಾದಿ ಅಲ್ವಾ ಬಟ್ಟೆ ತೊಗೊಳ್ಳಿ ಅಂದ್ರಂತೆ ಮಾಸ್ಟರ್ಸ್ ಅವ್ರಿಗೆ ಏನು ಸತ್ಯ ಗೊತ್ತಿತ್ತು ಏನೋ ಗೊತ್ತಿಲ್ಲ ಅವರ ಆ ಪದ ಅಂದಿದ ತಕ್ಷಣ ಓ ಬಂದ್ಬಿಡ್ತಾಯಿ ಮಾರಿ ಉಗಾದಿ ಅನ್ನೋ ಮಾರಿ ಬಂದೇ ಬಿಡ್ತಾ ಅಂತ ಬೆಚ್ಚಿಬಿದ್ರಂತೆ ಮಾಸ್ಟರ್ಸ್ ಅವರು ಅಂದರೆ ಅವರು ಆ ಉಗಾದಿ ವರೆಗೆ ಇರ್ತೀನಿ ಅನ್ನೋದು ಅವ್ರು ಗೊತ್ತಿತ್ತೇನೋ ಅವರು ಅದು ಕೂಡ ಮರ್ತೋಗಿದ್ರು ಉಗಾದಿ ಅಂದಿದ್ದ ತಕ್ಷಣ ಅವರು ಅವರು ಕೂಡ ನೋಡಿ ಮಾಸ್ಟರ್ಸ್ ಈ ಮಾಯೆ ಎಂಥ ಮನುಷ್ಯರನ್ನು ಕೂಡ ಯಾವ ಮಾಯ ಲೋಕ ಕೇಳಿಸ್ತದಂದರೆ ಅವರು ಕೂಡ ಬೀಳೋ ಅಂಥ ಒಂದು ಸ್ಥಿತಿಗೆ ಬರ್ತದೆ ಈ ಮರಣ ಅನ್ನೋ ಸಮಯದಲ್ಲಿ ಅವರು ಪರಮ ಪವಿತ್ರವಾದ ಒಂದು ಸೋಲಾಗಿದ್ದು ಪರಮೇಶ್ವರನ ಪ್ರತಿರೂಪವಾಗಿರುವಂಥ ಸೋಲಿಗೆ ಮರಣ ಅಂದಾಗ ಬೆಚ್ಚಿಬಿದ್ದು ಅಯ್ಯೋ ಬಂದೇ ಬಿಡ್ತಾಯಿ ಹೋಗಾದಿ ಅನ್ನೋ ಮಾರಿ ಅಂತಂದರೆ ಆವಾಗ ನಾಗಮ್ಮನಿಗೆ ಸಡನ್ನಾಗಿ ಒಂಥರ ಇವ್ರು ಬೆಚ್ಚಿಬಿದ್ರಂತ ಮಾತು ಕೇಳಿದ ತಕ್ಷಣ ಏನು ಭಗವಾನ್ ಬಾಯಲ್ಲಿ ಯಾವತ್ತೂ ಈ ಥರ ಪದ ಬರಲ್ಲ ಏನಕ್ಕೆ ಈ ಥರ ಪದ ಬಂತು ಭಗವಾನ್ ಏನಂದ್ರಿ ನೀವು ಏನಾಯಿತು ಅಂತ ಕೇಳಿದ್ರೆ ಆಗ ಸಮಾಳಿಸ್ಕೊಂಡು ಏನೆಲ್ಲ ಬಿಡಮ್ಮ ಏನೆಲ್ಲ ಬಿಡು ಅಂತ ಹೇಳಿದ್ರಂತೆ ಏನು ಭಗವಾನ್ ನೀವು ನೀವು ಮನಸ್ಸು ಮಾಡಿದ್ರೆ ಇದೊಂದು ದೊಡ್ಡ ವಿಷಯನ ನೀವು ಯಾವತ್ತೋ ಸರಿ ಮಾಡ್ಕೊಬೋದಾಗಿತ್ತು ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಅಮ್ಮ ಕೇಳಿದ್ರಂತೆ ಅವ್ರು ಬಿಟ್ಟು ಹೇಳೋ ಅಷ್ಟೆಲ್ಲ ಆಶ್ರಮದಲ್ಲಿ ಇನ್ಯಾರೋ ಏನೋ ಮಾತಾಡಬೇಕು ಅಂತ ಬಂದ್ರಂತೆ ಅಷ್ಟಕ್ಕೆ ಅಮ್ಮ ಇನ್ನೇನೂ ಮಾತಾಡೋಕ್ಕಾಗಿಲ್ಲ ಅಷ್ಟೊತ್ತಿಗೆ ಅವರು ಭಗವಾನ್ ಹೇಳಿದ್ರಂತೆ ಪಕ್ಕದಲ್ಲಿ ಇನ್ನೊಬ್ಬರು ಅಣ್ಣ ಹೋಗಿದ್ರಲ್ಲ ಅವ್ರ ಜೊತೆಗೆ ಹೇಳಿ ನಾಗಮ್ಮ ಕೊಟ್ಟಿರೋದಪ್ಪ ಬಟ್ಟೆ ಉಡ್ಸೋ ಇದನ್ನು ಅಂತ ಹೇಳಿಬಿಟ್ಟು ಅವಾಗಲೇ ಅವ್ರ ಕೈಯಲ್ಲೇ ಆ ಬಟ್ಟೆ ಉಡ್ಸಿಸ್ಕೊಂಡ್ರಂತೆ ಮಾಸ್ಟರ್ಸ್ ಅವಾಗಲೇ ಅವ್ರ ಕೈಯಲ್ಲಿ ಆ ಬಟ್ಟೆ ಒಡ್ಸಿಸ್ಕೊಂಡು ಅವ್ರನ್ನ ಮನಸ್ಸು ಪೂರ್ವವಾಗಿ ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರಂತೆ ಅಲ್ಲಿರೋರು ಸರಿ ನಾಗಮ್ಮ ಇನ್ನು ಅವ್ರಿಗೆ ಗೊತ್ತಾಗೋಯ್ತು ಇಲ್ಲ ಭಗವಾನ್ ಇರೋಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಯ್ತಂತ ಅವ್ರ ಮಾತಲ್ಲಿ ಅವ್ರು ಅಳ್ತಾನೆ ರೂಮ್ಗೆ ಹೋದ್ರಂತೆ ರಾತ್ರಿ ರೂಮ್ಗೆ ಹೋಗಿ ಮಲಗಿದ್ರೆ ಕೂಡ ಅವ್ರಿಗೆ ನಿದ್ದೆ ಬಂದಿಲ್ಲ ಇದೇ ಗುಂಗಿನಲ್ಲಿದ್ದರಂತೆ ಬೆಳಗ್ಗೆ ಎದ್ದು ಹಂಗೂ ಬೇಗ ಆರಾಮ ಭಗವಾನ್ ನೋಡೋಣ ಏನಾಯ್ತು ಏನೋ ಅಂತ ಎದ್ದು ಬರೋ ಅಷ್ಟರಲ್ಲಿ ಐದು ಗಂಟೆಗೇನೇ ಅವರು ಆಶ್ರಮಕ್ಕೆ ಬಂದರೆ ಅಷ್ಟೊತ್ತಿಗೆ ಉದ್ದಕ್ಕೆ ಫುಲ್ಲು ಜನಗಳು ಸೇರಿಬಿಟ್ಟಿದ್ರಂತೆ ಭಗವಾನ್ ಆ ಕೊನೆಯಲ್ಲಿ ಇಟ್ಟಿದ್ರಂತೆ ಇವರು ಈ ಕಡೆವರೆಗೂ ಜನಗಳು ಜನ ಸಮೂಹ ಅಂದರೆ ಅಷ್ಟೂ ಜನ ಸೇರಿಬಿಟ್ಟಿದ್ರಂತೆ ಇನ್ನೇನು ಭಗವಾನ್ ಇರೋಲ್ಲ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರೂ ಸೇರಿಬಿಟ್ಟಿದ್ರಂತೆ ಆ ಸಮೂಹದಲ್ಲಿ ಯಮನಿಗೆ ಮುಂದಕ್ಕೆ ಹೋಗೋಗೋ ದಾರಿ ಸಿಗಲಿಲ್ವಂತೆ ಈ ಅಮ್ಮ ಇಲ್ಲಿ ಒಂದು ಕಾಂಪೌಂಡಿಗೆ ಈ ಕಡೆ ನಿಂತ್ಕೊಂಡು ಒಂದು ಕಸ ಎಲ್ಲ ತುಂಬ ಒಂದು ದಿಬ್ಬ ಅಂತಾರೆ ಮಾಸ್ಟರ್ಸ್ ಆ ಥರ ದಿಬ್ಬೆ ಮೇಲೆ ನಿಂತ್ಕೊಂಡು ಅವ್ರು ಇಲ್ಲಿಂದ ಭಗವಾನ್ನ ಅಲ್ಲಿ ಕಣ್ಣಾಡಿಸ್ಬಿಟ್ಟು ನೋಡ್ಕೊತು ಇವ್ರ ಮನಸ್ಸಲ್ಲಿ ಅಂದ್ಕೊಂಡಂತೆ ಮಾಸ್ಟರ್ಸ್ ನಿಜವಾಗ್ಲೂ ಆತ್ಮ ಸಂಬಂಧ ಅಂದರೆ ಹೆಂಗಿರುತ್ತೆ ಅಂತ ಇದನ್ನು ಯಾಕೆ ಹೇಳ್ತಿದ್ದಾನದ ಆತ್ಮಸ್ವರೂಪ ಅಂದರೆ ಹಿಂಗಿರುತ್ತೆ ಮಾಸ್ಟರ್ಸ್ ಅವರು ಇಲ್ಲಿ ನಿಂತ್ಕೊಂಡು ಹೃದಯ ತುಂಬ ದುಃಖ ತುಂಬಿಕೊಂಡು ಭಗವಾನ್ ಒಂದು ಸತಿ ಬಿಟ್ಟು ನೋಡಬಾರ್ದ ಅವ್ರು ರಾತ್ರಿ ಈ ಬಟ್ಟೆ ನುಟ್ಕೊಂಡು ಇಲ್ಲಿ ಮಾತಾಡ್ಕೊಂಡು ಕಣ್ಣು ಮುಚ್ಚಿದವರು ಮತ್ತು ಅವರು ಕಣ್ಣು ಬಿಟ್ಟಿರಲಿಲ್ಲ ಮಾಸ್ಟರ್ಸ್ ಅವರು ಹಿಂಗೆ ಅಂದ್ಕೊಂಡು ಹೃದಯ ತುಂಬ ದುಃಖದಿಂದ ಅಂದ್ಕೊಂಡ್ರಂತೆ ಭಗವಾನ್ ಒಂದು ಸತಿ ಬಿಟ್ಟು ನೋಡಬಾರ್ದ ನಿಮ್ಮ ಕರುಣಾಮಯ ದೃಷ್ಟಿ ನನ್ನ ಮೇಲೆ ಬೀಳಬಾರ್ದ ಈ ದೃಷ್ಟಿ ಮತ್ತೆ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವರು ಹಂಗೇ ಅಂತ ಕಣ್ಣಲ್ಲಿ ನೀರು ಸೋರ್ತಾ ಸೋರ್ತಾಯಿದ್ರೆ ಮಾಸ್ಟರ್ಸ್ ಹೊತ್ತು ಕಣ್ಣು ಬಿಡದರವರು ಅವರು ಹೇಳ್ತಾ ಇರುವಾಗ ನಿಧಾನವಾಗಿ ಕಣ್ಣು ಬಿಟ್ಟು ಆ ನೇರ ನೋಟ ಅವರು ಆ ಅಮ್ಮನ ಕಡೆಗೆ ಬಂತಂತೆ ಮಾಸ್ಟರ್ಸ್ ಆ ನೋಟದಿಂದ ಆ ಅಮ್ಮನ್ನ ಕಣ್ಣಾರೆ ನೋಡಿಬಿಟ್ಟು ಆ ಅಮ್ಮನ ದೃಷ್ಟಿ ಬಂದ ತಕ್ಷಣ ಆ ಅಮ್ಮನಿಗೆ ಅಷ್ಟು ಸಂತೋಷ ದುಃಖ ಎರಡು ಒಟ್ಟಿಗಾಗಿ ಅವರು ಅಷ್ಟು ಅಳು ಬಂದ್ಬಿಡ್ತಂತೆ ಅವರು ಇದ್ರಲ್ಲಿ ಮಾಡ್ತಾಯಿದ್ರು ಹಂಗೆ ಮುಚ್ಚಿದವರು ಒಂದೆರಡು ನಿಮಿಷದಲ್ಲಿ ಅವರು ಈ ಭೂಲೋಕ ಪ್ರಯಾಣ ಮುಗಿಸಿ ಕೈ ಅರುಣಾಚಲೇಶ್ವರನ ಪ್ರತಿರೂಪ ಅರುಣಾಚಲೇಶ್ವರನ ಸ್ವಯಂ ರೂಪ ಆಗ್ಬಿಟ್ಟು ಅವರಲ್ಲಿ ಅವರಾಗಿಬಿಡ್ತಾರೆ ಮಾಸ್ಟರ್ಸ್ ಆಗಿರೋದು ಹೆಂಗೆ ಗೊತ್ತಾ ಮಾಸ್ಟರ್ಸ್ ಆ ಒಳಗಡೆಯಿಂದ ಆ ದೇಹದಿಂದ ಜ್ಯೋತಿ ಆಚೆಗೆ ಬಂದು ಆ ಜ್ಯೋತಿ ಸ್ವರೂಪ ಎಷ್ಟೋ ಜನ ಮಾಸ್ಟರ್ಸ್ ತಿರುವಣ್ಣಾಮಲೆಯಿಂದ ಚೆನ್ನೈವರೆಗೂ ಸುತ್ತಮುತ್ತ ಗ್ರಾಮಗಳವರು ರಿಯಲ್ಲಾಗಿ ನೋಡಿರೋರು ಇದ್ದಾರೆ ಮಾಸ್ಟರ್ಸ್ ಇವತ್ತಿಗೂ ಇದ್ದಾರೆ ಮಾಸ್ಟರ್ಸ್ ಅವರೆಲ್ಲ ಆ ಜ್ಯೋತಿ ಸ್ವರೂಪ ಹೋಗ್ಬಿಟ್ಟು ಆ ತಿರುವಣ್ಣಾಮಲೆ ಗಿರಿಪ್ರದಕ್ಷಿಣೆ ನಾವು ಏನು ಇವತ್ತು ಮಾಡಬೇಕಾ ಅಂತ ಕೇಳ್ತಾ ಕೇಳ್ತಾಯಿದ್ವಿ ಆ ಗಿರಿಪ್ರದಕ್ಷಿಣೆ ಹೋಗ್ಬಿಟ್ಟು ಮೂರು ಸತಿ ಆ ಪ್ರದಕ್ಷಿಣೆ ಮಾಡಿಬಿಟ್ಟು ಆ ಮೂರನೇ ಸತಿ ಅವರಲ್ಲಿ ಅವರಾಗಿ ಸೇರ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್ ಆ ಗಿರಿಪ್ರದಕ್ಷಿಣೆಗೆ ಅಷ್ಟು ಪ್ರಾಮುಖ್ಯತೆ ಇದೆ ಮಾಸ್ಟರ್ಸಲ್ಲಿ ತಿರುವಣ್ಣಾಮಲೆಯಿಂದ ಗಿರಿಪ್ರದಕ್ಷಿಣಕ್ಕೆ ಯಾಕೆ ಪೌರ್ಣಿಮೆಗೆ ಅಷ್ಟು ಜನ ಹೋಗ್ತಾ ಇದ್ದಾರೆ ಇವತ್ತು ಅಂದರೆ ಅಲ್ಲಿ ಯಾರಿಗೂ ಆ ಪ್ರಾಮುಖ್ಯತೆ ಇನ್ನೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಮಾಸ್ಟರ್ಸ್ ಆದರೆ ಏನೋ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಹೋಗ್ತಾರೆ ಅದು ಒಂಥರ ಒಳ್ಳೇದೇ ಆ ಅಮಾಯಕತ್ವನೂ ಒಂಥರ ಒಳ್ಳೇದೇ ಮಾಸ್ಟರ್ಸ್ ಏನು ಒಳ್ಳೇದು ಕೊಡಬೇಕು ಯಾರ್ಯಾರಿಗೆ ಎಷ್ಟು ಕೊಡಬೇಕೋ ಆ ಪರಮಾತ್ಮನಿಗೆ ಗೊತ್ತಾ ಆ ಪರಮಾತ್ಮ ಕೊಡ್ತಾರೆ ಮಾಸ್ಟರ್ಸ್ ಅಂಥ ಪರಮ ಪವಿತ್ರವಾಗಿರೋ ಅಂಥ ಒಂದು ಅದ್ಭುತವಾದ ಒಂದು ಪವಿತ್ರವಾದ ಸ್ಥಳ ಅರುವ ಅರುಣಾಚಲ ತಿರುವಣ್ಣಾಮಲೆ ಅರುಣಾಚಲಮ್ ಅಂದರೆ ಹಿಮಾಲಯ ಅರುಣಾಚಲ ಪ್ರದೇಶ ಅಂತ ಅಂದ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್ ಎಲ್ಲರೂ ತಮಿಳ್ನಾಡಲ್ಲಿರುವ ತಿರುವಣ್ಣಾಮಲೆ ಅಂತ ಇರುವಂಥ ಅದ್ಭುತವಾದ ಪ್ರದೇಶ ಅದಕ್ಕೆ ಅರುಣಗಿರಿ ಅಂತ ಅದನ್ನೇ ಅರುಣಾಚಲಂ ಅಂತ ಕೂಡ ಅಂತಾರೆ ಮಾಸ್ಟರ್ಸ್ ಅರುಣ ಅಂದರೆ ಒಂದು ಜ್ಯೋತಿ ಚಲಮ್ ಅಂದರೆ ಕದಲದೇ ಇರೋದು ಅಂಥ ಅರುಣಗಿರಿ ಅಂದರೆ ಅರುಣ ಅಂದರೆ ಜ್ಯೋತಿ ಗಿರಿ ಅಂದರೆ ಬೆಟ್ಟ ಆ ಥರ ಎಷ್ಟೋ ನಾಮಗಳು ಅದಕ್ಕೆ ಇಟ್ಟಿದ್ದಾರೆ ಅಂಥ ಅದ್ಭುತವಾದ ಒಂದು ಜಾಗದಲ್ಲಿ ಬಂದು ಹದಿನೇಳು ವರ್ಷಕ್ಕೂ ಬಂದ ರಮಣ ಅವರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳಾಗೋವರೆಗೂ ಆ ಎರ್ಣಾಚಲಂ ಬಿಟ್ಟು ಎಲ್ಲೂ ಹೋಗಿಲ್ಲ ಮಾಸ್ಟರ್ಸ್ ಆದರೆ ಸರ್ವ ಪ್ರಪಂಚದಲ್ಲಿ ಎಲ್ಲಿ ಏನು ನಡೆದ್ರೆ ಕೂಡ ಅವ್ರನ್ನ ಕೇಳಿದ್ರೆ ಆನ್ಸರ್ ಹೇಳೋರು ಮಾಸ್ಟರ್ಸ್ ಅಷ್ಟು ಆತ್ಮಜ್ಞಾನ ಅವರಿಗೆ ಬಂದಿತ್ತು ಅದಕ್ಕೆ ಹೇಳೋದು ನಮ್ಮ ಕೆಲಸ ಕಾರ್ಯ ಇಲ್ಲದೇ ಇದ್ದರೆ ನಮ್ಮ ದೇಹ ಎಲ್ಲಿಗೂ ಹೋಗ್ಬೇಕಾದ್ರೆ ಅವಸರ ಇಲ್ಲ ನಾವು ಇದ್ದ ಕಡೆಯಿಂದಲೇ ಎಲ್ಲ ಪಡ್ಕೊಬೋದು ಅಂತ ತೋರಿಸ್ಕೊಟ್ಟವರು ಭಗವಾನ್ ಶ್ರೀ ರಮಣ ಮಹರ್ಷಿ ಅವರು ಅದೇ ಥರ ನಮ್ಮ ಪತ್ರಿ ಸಾರ್ ಕೂಡ ಸಂಸಾರದಲ್ಲಿ ನಿರ್ವಹಣ ಮನೆಯಲ್ಲೇ ನೀವು ನಿರ್ವಹಣ ಹೊಂದ್ಬೋದು ನಿಮ್ಮ ಜಾಗಕ್ಕೆ ನೀವು ಹೋಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಆದರೆ ಈ ದೇಹಗಳಲ್ಲಿ ಸ್ವಲ್ಪ ಜನಕ್ಕೆ ಎಲ್ಲೆಲ್ಲಿ ಕೆಲಸಗಳಿದೆ ಕೆಲಸಗಳಿಗೆ ಮಾತ್ರ ಓಡಾಡಿಸ್ತಾರೆ ಮಾಸ್ಟರ್ ಹಂಗಂತ ನಾವೇನು ಟ್ರಿಪ್ಗಳು ಹೋಗ್ತಾ ಇದ್ವಿ ಅದು ಇದು ಅಂದ್ಕೊಂಡು ಏನೋ ಸ್ವಾರ್ಥಕ್ಕೆ ನಾವೇನೋ ಮಾಡ್ತಾಯಿದ್ವಿ ಅನ್ಕೊಂಡು ಹೋದ್ರೆ ಅದು ನಾವು ಮೂರ್ಖರಾಗ್ತೀವಿ ಮಾಸ್ಟರ್ಸ್ ನಮ್ಮ ದೇಹಕ್ಕೆ ಕೆಲಸ ಇದ್ದರೆ ಮಾತ್ರ ಕಳಿಸ್ತಾರೆ ಇಲ್ಲ ನಾವು ಇದ್ದ ಕಡೆಯೇ ಇರೋ ಕಡೆಯೇ ಕೆಲಸ ಕೊಡ್ತಾರೆ ಅದನ್ನು ತಿಳ್ಕೊಂಡು ಪರಮ ಗುರುಗಳಿಗೆ ಸಮರ್ಪಣೆ ಭಾವನೆಯಿಂದ ಎಲ್ಲ ಗುರುಗಳು ಸೇರಿ ಇವಾಗ ಈ ಭೂಲೋಕದಲ್ಲಿ ಇವಾಗ ಈ ಕೆಲಸ ಇದ್ದಾರೆ ಮಾಸ್ಟರ್ಸ್ ಇವಾಗ ಭೂಲೋಕದಲ್ಲಿ ಸತ್ಯಯುಗದಲ್ಲಿ ನಾವು ಕಾಲಿಟ್ಟಿದ್ವಿ ಸತ್ಯಯುಗದಲ್ಲಿ ನಾವು ನಡೀಬೇಕು ಅಂತಂದರೆ ಎಲ್ಲರ ಪುರೋಗಮನ ನಡೀಬೇಕಿಲ್ಲಿ ಎಲ್ಲರೂ ಪುರೋಗಮನ ನಡೆದ್ರೇ ಭೂಮಾತೆ ಪುರೋಗಮನ ನಡೆಯುತ್ತೆ ಸತ್ಯಯುಗ ಸರಿಯಾಗೇ ಸ್ಥಾಪನೆ ಆಗುತ್ತೆ ಆ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಶಾಖಾಹಾರಿಗಳಾಗಬೇಕು ಎಲ್ಲರೂ ಧ್ಯಾನಿಗಳಾಗಬೇಕು ಎಲ್ಲರೂ ಆತ್ಮಜ್ಞಾನನ ತಗೊಬೇಕು ಅಂತ ಆ ಪರಮ ಗುರುಗಳು ಎಲ್ಲರೂ ಮಾಸ್ಟರ್ಸ್ ಒಬ್ಬರಲ್ಲ ಇವಾಗ ಎಷ್ಟು ಜನ ನಮ್ಮ ಗುರುಗಳಾಗಿ ಬಂದ್ರೆ ಅಷ್ಟು ಗುರುಗಳು ಪ್ರಯತ್ನ ಪಡ್ತಾ ಇದ್ದಾರೆ ಮಾಸ್ಟರ್ಸ್ ನಮ್ಮನ್ನೆಲ್ಲ ದಾರಿ ಕರ್ಕೊಂಡು ಹೋಗೋದಕ್ಕೆ ಅದರಿಂದ ದಯವಿಟ್ಟು ಈ ವಿಡಿಯೋಗಳನ್ನ ಯಾರು ನೋಡ್ತಾಯಿದ್ದೀರೋ ಯಾರು ಹೊಸಬ್ರ ಧ್ಯಾನ ಮಾಡೋರ ಮಾಡದಿರೋರ ಅಟ್ಲೀಸ್ಟ್ ದಯವಿಟ್ಟು ಯಾರು ನೋಡಿದ್ರೆ ಕೂಡ ಪ್ರತಿಯೊಬ್ಬರೂ ಫಸ್ಟು ಶಾಖಾಹಾರಿಗಳಾಗಿ ಈ ಧ್ಯಾನವನ್ನು ನಿಮ್ಮ ವಯಸ್ಸೆಷ್ಟಿದೆಯೋ ಅಷ್ಟೊತ್ತು ಮಾಡಿ ಅಲ್ಲ ಹತ್ತತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷ ಮಾಡಿ ಈ ಪರಮ ಗುರುಗಳ ಒಂದು ಎನರ್ಜಿಗೆ ಕನೆಕ್ಟಾಗಿ ನಿಮ್ಮ ಜೀವನನ ಈ ಜನ್ಮಗಳನ್ನ ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂಥ ಅದ್ಭುತವಾದ ಅವಕಾಶ ಈ ದೇಹಕ್ಕೆ ಕಲಿಸ್ಕೊಟ್ಟು ಕಲ್ಪಿಸಿರುವಂತಹ ಶ್ರೀ ಭಗವಾನ್ ರಮಣ ಮಹರ್ಷಿಯವರಿಗೆ ನಾನು ಎಷ್ಟು ಜನ್ಮಗಳು ತೊಗೊಂಡಿದ್ದನೋ ಗೊತ್ತಿಲ್ಲ ಈ ಪುಣ್ಯ ಕಾರ್ಯ ಮಾಡೋದಕ್ಕೆ ಇಂಥ ಭಾಗ್ಯ ಈ ದೇಹ ಕೊಟ್ಟಿರುವಂಥ ಮಹಾತ್ಮರಿಗೆ ಹೃದಯಪೂರ್ವಕ ಜನ್ಮ ಜನ್ಮಗಳ ಶತಶತಕೋಟಿ ಪಾದಾಭಿವಂದನೆಗಳು ಕೃತಜ್ಞತೆಗಳು ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇನೆ ಮಾಸ್ಟರ್ಸ್ ಎಲ್ಲ ಎಂಥ ಅದ್ಭುತವಾದ ಅವಕಾಶ ಕೊಟ್ಟಿರುವಂಥ ಪತ್ರಿ ಸಾರಿಗೆ ಭಗವಾನ್ ರಮಣ ಮಹರ್ಷಿಯವರಿಗೆ ಆ ಪಾರ್ವತಿ ಪರಮೇಶ್ವರರಿಗೆ ಮಹಾತಾರ್ ಬಾಬಾಜಿ ಅವರಿಗೆ ಈ ಅದ್ಭುತವಾದ ಸೃಷ್ಟಿಗೆ ಈ ಸೃಷ್ಟಿಯಲ್ಲಿ ಇಂಥ ಅದ್ಭುತವಾದ ಕೆಲಸಗಳು ಕೂಡ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರುವಂಥ ಎಲ್ಲ ಮಹಾನ್ ಪುರುಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಕೃತಜ್ಞತೆಗಳು ಇಂಥ ಅದ್ಭುತವಾದ ಅವಕಾಶ ಪಿ ಎಮ್ ಸಿ ಕನ್ನಡ ವಾಹಿನಿಯಲ್ಲಿ ಈ ದೇಹಕ್ಕೆ ಸಿಕ್ಕಿರೋದ್ರಿಂದ ಆ ವಾಹಿನಿಯಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಮಾಸ್ಟರ್ಸ್ಗೂ ಪ್ರತಿಯೊಂದು ಕೆಲಸದಲ್ಲಿರೋ ಎಲ್ಲ ಮಾಸ್ಟರ್ಸ್ಗೂ ಇದನ್ನು ನೋಡೋ ಮಾಸ್ಟರ್ಸ್ಗೂ ಎಲ್ಲರಿಗೂ ಕೂಡ ಆತ್ಮಪೂರ್ವಕ ಕೃತಜ್ಞತಲು ಧನ್ಯವಾದಗಳು ಸರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೂ ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು